ಜಯಾತಿ ಜನ್ಮ ನಾಮಾತ್ ಜಯಾನಿ ಸದಾ ವಾಸು ನಾಮಾತ್ ಸದ್ಗುರುನಾಥ ಮಹಾರಾಜ ಕೀ ಜೈ 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 ರಘುವೀರ ಓಡಿ ಓಡಿ ಬರೆಲ್ಲ ಹಾಕಿ ವ್ಯಾಸ ವಿಶಾಲ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಕೃತಿತಾಂ ಪುರಾಣ ಮುನಿನಾ ಮಧ್ಯೆ ಮಹಾಭಾರತಂ ಅದ್ವೈತಾಮೃತ ವರ್ಷಿಣೀ ಭಗವತೀಂ ಅಷ್ಟಾದಶಾಧ್ಯಾಯಿನೀ ಅಂಬಾಂ ತ್ವಾಮನುಸಂಧತಾಮಿ ಭಗವದ್ಗೀತೆ ಭವದ್ವೇಷಿಣಂ ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೆ ಪುಲ್ಲಾರವಿಂದಾಯ ಪತ್ರನೇತ್ರ ಏನ ಸ್ವಯ ಭಾರತ ತೈಲ ಪೂರ್ಣ ಪ್ರಜ್ವಲಿತೋ ಜ್ಞಾನಪ್ರಯ ಪ್ರದೀಪ ಪ್ರಪನ್ನ ಪಾಯದಾಯ ಸ್ತೋತ್ರವೇತ್ರೇ ಕಪಾಣಯೇ ಜ್ಞಾನ ಮುದ್ರಾಯ ಕೃಷ್ಣಾಯ ಗೀತಾಮೃತೇಹುವೇ ನಮಃ ಸರ್ವೋಪನಿಷತ್ಸು ವಸುದೇವಸುತಂ ವಸುದೇವಸುತಂ ದೇವಂ ಸಂಸಚಾಣೋತ್ಪತ್ತನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕರ್ಣೇನ ವೇಲಾಕುಲ ಅಶ್ವತ್ಥಾಮ ವಿಕರ್ಣ ಘೋರಮಕರ ದುರ್ಯೋಧನಾವರ್ತಿನಿ ಸೋತ್ತೀರ್ಣ ಕಲು ಪಾಂಡವೈ ರಣನದಿ ಕೈವರ್ತಕ ಕೇಶವ ಪರಾಶರ್ಯವಚಸ್ಕರೋಜಮಲಂ ಗೀತಾರ್ಥದಂಡೋತ್ಕಟಂ ನಾನಾಜ್ಞಾನಕೇಸರಂ ಹರಿಕಥಾ ಸಂಬೋಧನಾಪೋದಿತಂ ಲೋಕೆ ಸಜ್ಜನ ಷಟ್ಪದೈ ಪ್ರಾರೇಪೀಯಮಾನಂ ಬುಧ ಭೂಯಾತ್ ಭಾರತ ಪಂಕಜಂ ಕಲಿಮಲ ಪ್ರಧ್ವಂಸಿನ ಶ್ರೇಯಸೆ ಮೂಕಂ ಕರೋತಿ ವಾಚಾಲಂ ಬಹುಲಂಕಯತೆ ಗಿರಿಂ ಯತ್ಕೃಪಾ ತಮಾಂ ವಂದೇ ಪರಮಾನಂದಂ ಮಾಧವಂ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಹೃದ್ಯಾನ ಗಮ್ಯಂ ವಂದೇ ವಿಷ್ಣು ಭವಭಯಹರಂ ಸರ್ವಲೋಕೈಕನಾಥಂ ಶ್ರೀರಾಮ ಸಮರ್ಥ ಶ್ರೀರಾಮ್. ಇವತ್ತು 17ನೇ ಅಧ್ಯಾಯ. ನಾನು ಒಂದ್ಸಲ ಶ್ಲೋಕ ಹೇಳ್ತೀನಿ, ನೀವು ಎಲ್ಲರೂ ಏನದ ಒಂದ್ ಶ್ಲೋಕ ಒಂದ್ ಸಲ ಅಂದ್ಬಿಡ್ಬೇಕು. ಈ ರೀತಿಯಾಗಿ 17ನೇ ಅಧ್ಯಾಯ ಇವತ್ತು ಅಂದು ಮತ್ತು ಆಮೇಲೆ 12ನೇ ಅಧ್ಯಾಯ ಉಳಿದದ್ದು 15 ಶ್ಲೋಕಗಳನ್ನು ಹೇಳ್ತೀನಿ. ಅದಾದ್ಮೇಲೆ ನಾಳಿನಿಂದ 17ನೇ ಅಧ್ಯಾಯ ಅದು 10ನೇ ಅಧ್ಯಾಯ ಏನಿದೆಯಲ್ಲ ಅದನ್ನು ಒಂದು 2 ದಿವಸ ನಾವು ಮಾಡಿ ಆಮೇಲೆ ಮತ್ತೆ 11ನೇ ಅಧ್ಯಾಯ ಪ್ರಾರಂಭ ಮಾಡ್ತೀನಿ. ಶ್ರೀರಾಮ ಸಮರ್ಥ ಅಥ ಸಪ್ತದಶೋಧ್ಯಾಯ ಅರ್ಜುನ ಉವಾಚ ಯೇ ಶಾಸ್ತ್ರವಿಧಿ ಮುತ್ಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಾಃ ತೇಷಾಂ ನಿಷ್ಠಾ ತು ಕಾ ಕೃಷ್ಣ ಸತ್ವಮಾಹೋ ರಜಸ್ತಮಃ. ಕೃಷ್ಣ
ಶ್ರೀ ಭಗವಾನ್ ಉವಾಚ ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ ಸಾತ್ವಿಕೀ ರಾಜಸೀ ಚೈವ ತೇ ತಾಮಸೀ ಚೇತಿ ತಾಂ ಶೃಣು. ಸತ್ವಾನುರೂಪಾ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ ಶ್ರದ್ಧಾಮಯೋಯಂ ಪುರುಷೋ ಯೋ ಯತ್ ಶ್ರದ್ಧಸ್ಸ ಏವ ಸಾ. ಯಜಂತೆ ಸಾತ್ವಿಕಾನ್ ದೇವಾನ್ ಯಕ್ಷರಕ್ಷಾಂಸಿ ರಾಜಸಾಃ ಪ್ರೇತಾನ್ ಭೂತಗಣಾಂಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ. ಅಶಾಸ್ತ್ರ ವಿಹಿತಂ ಘೋರಂ ತಪ್ಯಂತೆ ಯೇ ತಪೋಜನಾಃ ದಂಭಾಹಂಕಾರ ಸಂಯುಕ್ತಾಃ ಕಾಮರಾಗ ಬಲಾನ್ವಿತಾಃ. ಅಶಾಸ್ತ್ರ ವಿಹಿತಂ ಘೋರಂ ಕರ್ಷಯಂತ ಶರೀರಸ್ಥಂ ಭೂತಗ್ರಾಮಮಚೇತಸಃ ಮಾಂ ಚೈವಾಂತ ಶರೀರಸ್ಥಂ ತಾನ್ ವಿದ್ಯಾ ಸುರನಿಶ್ಚಯಾನ್. ಆಹಾರಸ್ತ್ವಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯಃ ಯಜ್ಞಸ್ತಪಸ್ತಥಾ ದಾನಂ ತೇಷಾಂ ಭೇದಮಿಮಂ ಶೃಣು. ಆಯುಸ್ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾ ರಸ್ಯಾ ಸ್ನಿಗ್ಧಾ ಸ್ಥಿರಾ ಹೃದ್ಯ ಆಹಾರ ಸಾತ್ವಿಕ ಪ್ರಿಯ. ಆಹಾರಾ ಸಾತ್ವಿಕ ಪ್ರಿಯಾಃ ಕತ್ವಂ ಲಲವಣಾತ್ಯುಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನಾ ಆಹಾರ ರಾಜಸಸ್ಯೇಷ್ಟ ದುಃಖ ಶೋಕಮಯ ಪ್ರದಾಃ. ಯಾತ್ರಯಾಮಂ ಗತರಸಂ ಪೂತಿ ಪರ್ಯುಷಿತಂ ಚಯತ ಉಚ್ಛಿಷ್ಟಮಪಿ ಚಾಮೇದ್ಯಂ ಭೋಜನಂ ತಾಮಸ ಪ್ರಿಯಂ. ಉಚ್ಛಿಷ್ಟಮಪಿ ಚಾಮೇದ್ಯಂ ಭೋಜನಂ ತಾಮಸ ಪ್ರಿಯಂ. ಅಫಲಾಕಾಂಕ್ಷಿ ವಿರ್ಯಜ್ಞೋ ವಿಧಿ ದೃಷ್ಟೋ ಯ ಇಜ್ಯತೆ ಯಷ್ಟವ್ಯಮೇವೇತಿ ಮನಃ ಸಮಾಧಾಯ ಸ ಸಾತ್ವಿಕಃ. ಅಭಿಸಂಧಾಯ ತು ಫಲಂ ದಂಭಾರ್ಥಮಪಿ ಚೈವಯತ್ ಇಜ್ಯತೆ ಭರತ ಶ್ರೇಷ್ಠ
ತಂ ಯಜ್ಞಂ ವಿಧಿರಾಜಸಂ ವಿಧಿಹೀನಮಸೃಷ್ಟಾನ್ನಂ ಮಂತ್ರಹೀನಮದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ ದೇವದ್ವಿಜ ಗುರುಪ್ರಾಜ್ಞ ಪೂಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯಮಹಿಂಸಾ ಚ ಶಾರೀರಂ ತಪ ಉಚ್ಯತೆ ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂಚಯತ್ ಸ್ವಾಧ್ಯಾಯಾಭ್ಯಸನಂಚೈವ ವಾಂಗ್ಮಯಂ ತಪ ಉಚ್ಯತೆ ಮನಃ ಪ್ರಸಾದ ಸೌಮ್ಯತ್ವಂ ಮೌನಮಾತ್ಮ ವಿನಿಗ್ರಹ ಭಾವ ಸಂಶುದ್ಧಿರಿತ್ತೇತತ್ ತಪೋ ಮಾನಸ ಮುಚ್ಯತೆ ಶ್ರದ್ಧಯಾ ಪರಯಾ ತಪ್ತಂ ತಪಸ್ತತ್ರಿವಿಧಂ ನರೈಹಿ ಅಫಲಾಕಾಂಕ್ಷಿಭಿರ್ಯುಕ್ತೈಹಿ ಸಾತ್ವಿಕಂ ಪರಿಚಕ್ಷತೆ ಸತ್ಕಾರಮಾನ ಪೂಜಾರ್ಥಂ ತಪೋದಂಭೇನ ಚೈವೇತ ಕ್ರಿಯತೆ ತದಿಹ ಪ್ರೋಕ್ತಂ ರಾಜಸಂ ಚಲಮಧ್ರುವಂ ಮೂಢಗ್ರಾಹೇಣಾತ್ಮನೊ ಯತ್ ಪೀಡಯಾ ಕ್ರಿಯತೆ ತಪಃ ಪರಸ್ಯೋತ್ಸಾದನಾರ್ಥಂ ವಾ ತತ್ತಾಮ ಸಮುದಾಹೃತಂ ದಾತವ್ಯಮಿತಿ ಯದ್ದಾನಂ ದೀಯತೆ ನುಪಕಾರಿಣೇ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ ಯತ್ತು ಪ್ರತ್ಯುಪಕಾರಾರ್ಥಂ ಫಲಮುದ್ದಿಶ್ಯ ವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ತದ್ದಾನಂ ರಾಜಸಂ ಸ್ಮೃತಂ ಅದೇಶ ಕಾಲೇ ಯದ್ದಾನಂ ಅಪಾತ್ರೇಭ್ಯಶ್ಚ ದೀಯತೆ ಅಸತ್ಕೃತಮವಜ್ಞಾತಂ ತತ್ತಾಮ ಸಮುದಾಹೃತಂ ಅಸತ್ಕೃತ ಮಮ ಜ್ಞಾತಂ ತತ್ತಾಮ ಸಮುದಾಹೃತಂ ಓಂ ತತ್ಸತಿತಿ ನಿರ್ದೇಶೋ ಬ್ರಹ್ಮಣಸ್ತ್ರಿವಿಧ ಸ್ಮೃತಃ.
ಓಂ ತತ್ಸದಿತಿ ನಿರ್ದೇಶೋ ಬ್ರಹ್ಮಣಃ ಬ್ರಾಹ್ಮಣಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾಃ ಪುರಾಃ ತಸ್ಮಾದೋ ಮಿತ್ಯುದಾಹೃತ್ಯ ಯಜ್ಞದಾನ ತಪಃ ಕ್ರಿಯಾಃ ಪ್ರವರ್ತ ಎರಡು ಸಾಲ ಹೇಳ್ತೀನಿ. ತಸ್ಮಾದೋ ಮಿತ್ಯುದಾಹೃತ್ಯ ಯಜ್ಞದಾನ ತಪಃ ಕ್ರಿಯಾಃ ಪ್ರವರ್ತಂತೆ ವಿಧಾನೋಕ್ತಾಃ ಸತತಂ ಬ್ರಹ್ಮವಾದಿನಾಂ. ತಸ್ಮಾದೋ ಮಿತ್ಯುದಾಹೃತ್ಯ ಯಜ್ಞದಾನ ತಪಃ ಕ್ರಿಯಾಃ ಪ್ರವರ್ತಂತೆ ವಿಧಾನೋಕ್ತಾಃ ಸತತಂ ಬ್ರಹ್ಮವಾದಿನಾಂ. ತದಿತ್ಯನಭಿಸಂಧಾಯ ಫಲಂ ಯಜ್ಞ ತಪಃ ಕ್ರಿಯಾಃ ದಾನಕ್ರಿಯಾಶ್ಚ ವಿವಿಧಾಃ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿಃ. ಸದ್ಭಾವೇ ಸಾಧುಭಾವೇ ಚ ಸದಿತ್ಯೇತತ್ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ ಸತ್ಶಬ್ದ ಪಾರ್ಥಯುಜ್ಯತೆ. ಯಜ್ಞೆ ತಪಸಿ ದಾನೆ ಚ ಸ್ಥಿತಿಃ ಸದಿತಿ ಚೋಚ್ಯತೆ ಕರ್ಮ ಚೈವ ತದರ್ಥೀಯಂ ಸದಿತ್ಯೇವಾಭಿಧೀಯತೆ. ಅಶ್ರದ್ಧಯಾ ಹುತಂ ದತ್ತಂ ತಪಸ್ತಪ್ತಂ ಕೃತಂ ಚಯತ ಅಸದಿತ್ಯುಚ್ಯತೆ ಪಾರ್ಥ ನ ಚ ತತ್ ಪ್ರೇತ್ಯನೋ ಇಹ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನಸಂವಾದೇ ಶ್ರದ್ಧಾಂಗಯೋಗೋ ನಾಮ ಸತ್ಕಾರಶ್ರೀಕೃಷ್ಣಾರ್ಪಣಿಸು ಶ್ರೀರಾಮ ಸಮರ್ಥ. ಅಲ್ಲ, ನೀವೆಲ್ಲರೂ ಈಗ ಏನು ಮಾಡ್ಬೇಕಂದ್ರೆ ಮುಖ್ಯವಾಗಿ ಪ್ರತಿ ದಿವಸ ಎರಡು ಅಥವಾ ಮೂರು ನಾನು ಹೇಳಿರೋ ಭಗವದ್ಗೀತಾದ ಶ್ಲೋಕಗಳನ್ನು ಬರೀಬೇಕು, ಮತ್ತು ಅದೇ ರೀತಿಯಾಗಿ ಅರ್ಥನೂ ಬರೆದು ಬಿಡಬೇಕು. ಅಂದರೆ ನಿಮಗೆ ಆ ಶ್ಲೋಕದ ಒಂದು ಶಬ್ದ ಏನದ ಅನ್ನೋದು ಬಾಯಾಗಿ ಬರ್ತದೆ, ಮತ್ತು ಅರ್ಥದ್ದು ಸ್ವಲ್ಪ ಕಲ್ಪನೆ ಬರ್ತದೆ. ಆದ್ದರಿಂದ ನೀವು ಇವತ್ತಿನಿಂದನೇ ಪ್ರತಿ ದಿವಸ ಕನಿಷ್ಠ ಎರಡು, ನಿಮಗೆ ಅನುಕೂಲ ಆದರೆ ಮೂರು, ಅಥವಾ ಮತ್ತಿನ್ನೂ ಹೆಚ್ಚಿಗೆ ಆದರೆ ಹೆಚ್ಚಿಗೆ, ಈ ರೀತಿಯಾಗಿ ನೀವು ಪ್ರತಿ ದಿವಸ ಎರಡು ಮೂರು ಶ್ಲೋಕ ಬರೀರಿ. ಅಂದರೆ ನಿಮಗೆ ಅದು ಪ್ರತ್ಯಕ್ಷ ಅರ್ಥ ಏನು, ಇದು ಶಬ್ದ ಏನದ, ಮತ್ತು ಅದು ಬಾಯಾಗಿ ಒಂದು ಎರಡು ಮೂರು ಸಲ ನಾಲ್ಕು ಸಲ ರಿಪೀಟ್ ಆಗ್ತದೆ ಬರೆಯೋ ತನಕ, ಅರ್ಥನೂ ಸಹಿತ ನೀವು ಬರೆದರೆ ಆ ಶ್ಲೋಕದ ಅರ್ಥ ಏನದ ಅನ್ನೋದ್ರದ್ದು ಸ್ವಲ್ಪ ನಮಗೆ ತಾತ್ಪರ್ಯ ಗೊತ್ತಾಗ್ತದೆ. ಆಮೇಲೆ ನಾನು ಮತ್ತೊಮ್ಮೆ ಎಲ್ಲವನ್ನೂ ಒಂದನೇ ಅಧ್ಯಾಯದಿಂದ ಹದಿನೆಂಟನೇ ಅಧ್ಯಾಯದ ಅರ್ಥ ನಾನು ಹೇಳ್ತೀನಂತೆ ವ್ಯವಸ್ಥಿತವಾಗಿ, ಆವಾಗ ಮತ್ತೊಂದು ಶ್ರವಣ ಮಾಡಲಿಕ್ಕೆ ಆಗ್ತದೆ. ಈ ರೀತಿಯಾಗಿ ಇದನ್ನು ಭಗವದ್ಗೀತೆ ನಾವು ಅಭ್ಯಾಸ ಮಾಡಬೇಕಾಗಿದೆ. ಈಗ ನಾವು ಹತ್ತನೇ ಅಧ್ಯಾಯದ ಇಪ್ಪತ್ತಾರನೇ ಶ್ಲೋಕದಿಂದ ಶುರು ಮಾಡ್ತೀವಿ. ನಿನ್ನೆ 25ರವರೆಗೆ ಆಗಿತ್ತು. ಎಲ್ಲರೂ 26ನೇ ಶ್ಲೋಕದಿಂದ ಶುರು ಮಾಡು. ಅಶ್ವತ್ಥ ಸರ್ವ ವೃಕ್ಷಾಣಾಂ, ಅಷ್ಟ ಅನ್ರಿ.
ದೇವರ್ಷೀಣಾಂಚ ನಾರದ ಅಶ್ವತ್ಥ ಸರ್ವವೃಕ್ಷಾಣಾಂ ದೇವರ್ಷೀಣಾಂಚ ನಾರದ ದೇವರ್ಷೀಣಾಂ ಅಂತ ದೇವರ್ಷೀಣಾಂ ಚ ನಾರದ ಗಂಧರ್ವಾಣಾಂ ಚಿತ್ರರಥ ಸಿದ್ಧಾನಾಂ ಕಪಿಲೋ ಮುನಿ ಗಂಧರ್ವಾಣಾಂ ಚಿತ್ರರಥ ಸಿದ್ಧಾನಾಂ ಕಪಿಲೋ ಮುನಿ ಅಶ್ವತ್ಥ ಸರ್ವವೃಕ್ಷಾಣಾಂ ದೇವರ್ಷೀಣಾಂಚ ನಾರದಃ ಗಂಧರ್ವಾಣಾಂ ಚಿತ್ರರಥಃ ಸಿದ್ಧಾನಾಂ ಕಪಿಲೋ ಮುನಿಃ ವಿಧಿ ಮಾಂ ಅಮೃತೋದ್ಭವಂ ಐರಾವತಂ ಗಜೇಂದ್ರಾಣಾಂ ಐರಾವತಂ ಗಜೇಂದ್ರಾಣಾಂ ಮ್ಯೂಟ್ ಆಗಿದ್ದಾರೆ ರಾಜ್ಯಕ್ಕೆ ಮ್ಯೂಟ್ ಆಗಿದೆ ನಿಮ್ದು ನಾ ಇಲ್ಲಿಂದ ಹೇಳಿದ್ನಲ್ಲ ರೆಕಾರ್ಡ್ ಇಲ್ಲ ನೆಟ್ವರ್ಕ್ ಅವ್ರದ್ದು ಕಟ್ ಆಯ್ತಾನೆ ಐರಾವತಂ ಗಜೇಂದ್ರಾಣಾಂ ನರಾಣಾಂ ಚ ನರಾಧಿಪಂ ಉಚ್ಚೈಶ್ರವಸಮಶ್ವಾನಾಂ ಅಲ್ಲ ಐರಾವತಂ ಗಜೇಂದ್ರಾಣಾಂ ನರಾಣಾಂ ಚ ನರಾಧಿಪಂ ಈ ಶ್ಲೋಕ ಒಂದಸಲ ಹೇಳುದು ನಾ ಪೂರ ಹೇಳ್ತೀನಂತೆ ಉಚ್ಚೈ ಶ್ರವಸಮಶ್ವಾನಾಂ ವಿಧಿ ಮಾಂ ಅಮೃತೋದ್ಭವಂ ಐರಾವತಂ ಗಜೇಂದ್ರಾಣಾಂ ನರಾಣಾಂ ಚ ನರಾಧಿಪಂ ಉಚ್ಚೈಶ್ವರಸಮಶ್ವಾನಾಂ ವಿಧಿ ಮಾಂ ಅಮೃತೋದ್ಭವಂ ಐರಾವತಂ ಗಜೇಂದ್ರಾಣಾಂ
ತರಾಣಾಂ ಚಕರಾಧಿಪಂ ಆಯುಧಾನಾಂ ಅಹಂ ವಜ್ರಂ ಧೇನೂನಾಮಸ್ಮಿ ಕಾಮಧುಕ ಆಯುಧಾನಾಮಹಂ ವಜ್ರಂ ಧೇನೂನಾಮಸ್ಮಿ ಕಾಮಧುಕ ಪ್ರಜನಶ್ಚಾಸ್ಮಿ ಕಂದರ್ಪಃ ಸರ್ಪಾಣಾಮಸ್ಮಿ ವಾಸುಕಿ ಪ್ರಜನಶ್ಚಾಸ್ಮಿ ಕಂದರ್ಪಃ ಸರ್ಪಾಣಾಮಸ್ಮಿ ವಾಸುಕಿ ಆಯುಧಾನಾಮಹಂ ವಜ್ರಂ ಧೇನೂನಾಮಸ್ಮಿ ಕಾಮಧುಕ ಪ್ರಜನಶ್ಚಾಸ್ಮಿ ಕಂದರ್ಪಃ ಸರ್ಪಾಣಾಮಸ್ಮಿ ವಾಸುಕಿ ಅನಂತಶ್ಚಾಸ್ಮಿ ನಾಗಾನಾಂ ವರುಣೋ ಯಾದಶಾಮಹಂ ಅನಂತಶ್ಚಾಸ್ಮಿ ನಾಗಾನಾಂ ವರುಣೋ ಯಾದಶಾಮಹಂ ಪಿತೃಣಾಮರ್ಯಮಾಚಾಸ್ಮಿ ಯಮಃ ಸಂಯಮತಾಮಹಂ ಅನಂತಶ್ಚಾಸ್ಮಿ ನಾಗಾನಾಂ ವರುಣೋ ಯಾದಶಾಮಹಂ ಪಿತೃಣಾಮರ್ಯಮಾಚಾಸ್ಮಿ ಯಮಃ ಸಂಯಮತಾಮಹಂ ಅನಂತಶ್ಚಾಸ್ಮಿ ನಾಗಾನಾಂ ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾ ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಕಾಲಃ ಕಲಯತಾಮಹಂ ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಕಾಲಃ ಕಲಯತಾಮಹಂ ಪ್ರಹ್ಲಾದಶ್ಚಾಸ್ಮಿ ಅಷ್ಟಾಂದ್ರೆ ಮೃಗಾಣಾಂಚ ಮೃಗೇಂದ್ರೋಹಂ ವೈನತೇಯಶ್ಚ ಪಕ್ಷಿಣಾಂ
ಮೃಗಾಣಾಂಚ ಮೃಗೇಂದ್ರೋಹಂ ವೈನತೇಯಶ್ಚ ಪಕ್ಷಿಣಾಂ ಮೃಗಾಣಾಂಚ ಮೃಗೇಂದ್ರೋಹಂ ವೈನತೇಯಶ್ಚ ಪಕ್ಷಿಣಾಂ ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಕಾಲಃ ಕಲಯತಾಮಹಂ ಮೃಗಾಣಾಂಚ ಮೃಗೇಂದ್ರೋಹಂ ವೈನತೇಯಶ್ಚ ಪಕ್ಷಿಣಾಂ ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಕಾಲಃ ಕಲಯತಾಮಹಂ ಮೃಗಾಣಾಂಚ ಮೃಗೇಂದ್ರೋಹಂ ಪವನ ಪವತಾಮಸ್ಮಿ ಹೇಳ್ರಿ ಪವನ ಪವತಾಮಸ್ಮಿ ರಾಮಶಸ್ತ್ರ ಭೃತಾಮಹಂ ಪವನ ಪವತಾಮಸ್ಮಿ ರಾಮಶಸ್ತ್ರ ಭೃತಾಮಹಂ ಜಶಾನಾಂ ಮಕರಶ್ಚಾಸ್ಮಿ ಸ್ರೋತಸಾಮಸ್ಮಿ ಜಾಹ್ನ ಜಶಾನಾಂ ಮಕರಶ್ಚಾಸ್ಮಿ ಸ್ರೋತಸಾಮಸ್ಮಿ ಜಾಹ್ನವೀ ಜಶಾನಾಂ ಮಕರಶ್ಚಾಸ್ಮಿ ಸ್ರೋತಸಾಮಸ್ಮಿ ಜಾಹ್ನವೀ ಪವನ ಪವತಾಮಸ್ಮಿ ರಾಮಶಸ್ತ್ರಭೃತಾಮಹಂ ಜಶಾನಾಂ ಮಕರಶ್ಚಾಸ್ಮಿ ಸ್ರೋತಸಾಮಸ್ಮಿ ಜಾಹ್ನವೀ ಸರ್ಗಾನಾಮಾದಿರಂತಶ್ಚ ಮಧ್ಯಂಚೈವಾಹಮರ್ಜುನ ಸರ್ಗಾಣಾಮಾದಿರಂತಶ್ಚ ಮಧ್ಯಂಚೈವಾಹಮರ್ಜುನ ಅಧ್ಯಾತ್ಮವಿದ್ಯಾ ವಿದ್ಯಾನಾಂ ವಾದ ಪ್ರವದತಾಮಹಂ ಅಧ್ಯಾತ್ಮವಿದ್ಯಾ ವಿದ್ಯಾನಾಂ ವಾದ ಪ್ರವದತಾಮಹಂ ಅಕ್ಷರಾಣಾಂ ಅಕಾರೋಸ್ಮಿ ದ್ವಂದ್ವಸ್ಸಾಮಾಸಿಕಸ್ಯ ಚ ಅಕ್ಷರಾಣಾಂ ಅಕಾರೋಸ್ಮಿ ದ್ವಂದ್ವಸ್ಸಾಮಾಸಿಕಸ್ಯ ಚ ಅಕ್ಷರಾಣಾಂ ಅಕಾರೋಸ್ಮಿ ದ್ವಂದ್ವಸ್ಸಾಮಾಸಿಕಸ್ಯ ಚ
ಅಹಮೇವ ಕ್ಷಯ ಕಾಲೋ ಧಾತಾಹಂ ವಿಶ್ವತೋ ಮುಖ ಅಹಮೇವ ಕ್ಷಯ ಕಾಲೋ ಧಾತಾಹಂ ವಿಶ್ವತೋ ಮುಖ ಮೃತ್ಯು ಅಕ್ಷರಾಣಾಮಕಾರೋಸ್ಮಿ ದ್ವಂದ್ವಸ್ಸಾಮಾಸಿಕಸ್ಯ ಚ ಅಹಮೇವಾಕ್ಷಯ ಕಾಲೋ ದಾತಾಹಂ ವಿಶ್ವತೋ ಮುಖಃ. ಮೃತ್ಯುಸರ್ವಹರಶ್ಚಾಹಂ ಉದ್ಭವಶ್ಚ ಭವಿಷ್ಯತಾಂ ಮೃತ್ಯುಸರ್ವಹರಶ್ಚಾಹ ಮುದ್ಭವಶ್ಚ ಭವಿಷ್ಯತಾಂ ಮೃತ್ಯುಸರ್ವಹರಶ್ಚಾಹ ಭವಿಷ್ಯತಾಂ ಕೀರ್ತಿಶ್ರೀರ್ವಾಚ್ಯ ನಾರೀಣಾಂ ಸ್ಮೃತಿರ್ಮೇಧಾ ಧೃತಿಃ ಕ್ಷಮಾ ಕೀರ್ತಿಶ್ರೀರ್ವಾಚ್ಯ ನಾರೀಣಾಂ ಸ್ಮೃತಿರ್ಮೇಧ ಧೃತಿ ಕ್ಷಮಾ ಮೃತ್ಯುಸರ್ವಹರಶ್ಚಾಹ ಮುದ್ಭವಶ್ಚ ಭವಿಷ್ಯತಾಂ ಕೀರ್ತಿಶ್ರೀರ್ವಾಚ್ಯ ನಾರೀಣಾಂ ಸ್ಮೃತಿರ್ಮೇಧಾ ಧೃತಿ ಕ್ಷಮಾ ಬೃಹತ್ಸಾಮ ತಥಾ ಸಾಮ್ನಾಂ ಗಾಯತ್ರೀ ಛಂದಸಾಮಹಂ ಬೃಹತ್ಸಾಮ ತಥಾ ಸಾಮ್ನಾಂ ಗಾಯತ್ರೀ ಛಂದಸಾಮಹಂ ಮಾಸಾನಾಂ ಮಾರ್ಗ ಶೀರ್ಷೋಹಂ ಋತೂನಾಂ ಕುಸುಮಾಕರಃ ಮಾಸಾನಾಂ ಮಾರ್ಗ ಶೀರ್ಷೋಹ ಋತೂನಾಂ ಕುಸುಮಾಕರಃ
ಬೃಹತ್ಸಾಮ ತಥಾಸಾಮ್ನಾಂ ಗಾಯತ್ರೀ ಛಂದಸಾಮಹಂ ಮಾಸಾನಾಂ ಮಾರ್ಗಶೀರ್ಷೋಃ ಋತೂನಾಂ ಕುಸುಮಾಕರಃ. ಯೂತಂ ಚಲಯತಾಮಸ್ಮಿ ದ್ಯೂತಂ ಚಲಯತಾಮಸ್ಮಿ ತೇಜಸ್ತೇಜಸ್ವಿನಾಮಹಂ ದ್ಯೂತಂ ಚಲಯತಾಮಸ್ಮಿ ತೇಜಸ್ತೇಜಸ್ವಿನಾಮಹಂ ದ್ಯೂತಂ ಚಲಯತಾಮಸ್ಮಿ ಜಯೋಸ್ಮಿ ವ್ಯವಸಾಯೋಸ್ಮಿ ಸತ್ವಂ ಸತ್ವವತಾಮಹಂ ಜಯೋಸ್ಮಿ ವ್ಯವಸಾಯೋಸ್ಮಿ ಸತ್ವಂ ಸತ್ವವತಾಮಹಂ ದ್ಯೂತಂ ಚಲಯತಾಮಸ್ಮಿ ತೇಜಸ್ತೇಜಸ್ವಿನಾಮಹಂ ಜಯೋಸ್ಮಿ ವ್ಯವಸಾಯೋಸ್ಮಿ ಸತ್ವಂ ಸತ್ವವತಾಮಹಂ ವೃಷ್ಣೀನಾಂ ವಾಸುದೇವೋಸ್ಮಿ ವೃಷ್ಣೀನಾಂ ವಾಸುದೇವೋಸ್ಮಿ ಪಾಂಡವಾನಾಂ ಧನಂಜಯ ವೃಷ್ಣೀನಾಂ ವಾಸುದೇವೋಸ್ಮಿ ಪಾಂಡವಾನಾಂ ಧನಂಜಯ ಮುನೀನಾಮಪ್ಯಹಂ ವ್ಯಾಸ ಕವೀನಾಮುಷನಾ ಕವಿಃ ಮುನೀನಾಮಪ್ಯಹಂ ವ್ಯಾಸ ಕವೀನಾಮುಷನಾ ಕವಿಃ ವೃಷ್ಣೀನಾಂ ವಾಸುದೇವೋಸ್ಮಿ ಪಾಂಡವಾನಾಂ ಧನಂಜಯಃ ಮುನೀನಾಮಪ್ಯಹಂ ವ್ಯಾಸ ಕವೀನಾಂ ಮುಷನಾ ಕವಿಃ ದಂಡೋ ದಮಯಿತಾಮಸ್ಮಿ ನೀತಿರಸ್ಮಿ ಜಿಗೀಷತಾಂ
ದಂಡೋ ದಮಯಿತಾಮಸ್ಮಿ ನೀತಿರಸ್ಮಿ ಜಿಗೀಷತಾಂ. ಮೌನಂ ಚೈವಾಸ್ಮಿ ಗುಹ್ಯಾನಾಂ. ಜ್ಞಾನಂ ಜ್ಞಾನವತಾಮಹಂ. ಮೌನಂ ಚೈವಾಸ್ಮಿ ಗುಹ್ಯಾನಾಂ. ಜ್ಞಾನಂ ಜ್ಞಾನವತಾಮಹಂ. ದಂಡೋ ದಮಯಿತಾಮಸ್ಮಿ ನೀತಿರಸ್ಮಿ ಜಿಗೀಷತಾಂ. ಮೌನಂ ಚೈವಾಸ್ಮಿ ಗುಹ್ಯಾನಾಂ. ಜ್ಞಾನಂ ಜ್ಞಾನವತಾಮಹಂ. ಯಚ್ಚಾಪಿ ಸರ್ವಭೂತಾನಾಂ. ಬೀಜಂ ತದಹಮರ್ಜುನ. ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಮರ್ಜುನ. ನ ತದಸ್ತಿ ವಿನಾ ಯತ್ ಸ್ಯಾನ್. ಭೂತಂ ಮಯಾ ಭೂತಂ ಚರಾಚರಂ. ನ ತದಸ್ತಿ ವಿನಾ ಯತ್ ಸ್ಯಾನ್ ಮಯಾ ಭೂತಂ ಚರಾಚರಂ. ನ ತದಸ್ತಿ ವಿನಾ ಯತ್ ಸ್ಯಾನ್ ಮಯಾ ಭೂತಂ ಚರಾಚರಂ. ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಮರ್ಜುನ. ನ ತದಸ್ತಿ ವಿನಾ ಯತ್ ಸ್ಯಾನ್ ಮಯಾ ಭೂತಂ ಚರಾಚರಂ. ನಾಂತೋಸ್ತಿ ಮಮ ದಿವ್ಯಾನಾಂ. ವಿಭೂತೀನಾಂ ಪರಂತಪ. ನಾಂತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ. ಏಷ ತು ಉದ್ದೇಶ ಪ್ರೋಕ್ತೋ. ವಿಭೂತೇರ್ ವಿಸ್ತರೋ ಮಯಾ. ವಿಭೂತೇರ್ ವಿಸ್ತರೋ ಮಯಾ.
ಏಷ ಪ್ರೋಕ್ತೋ ವಿಭೂತೇರ್ ವಿಸ್ತರೋ ಮಯ ನಾಂತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಚ ಪರಂತಪ ಏಷ ತು ಉದ್ದೇಶತಃ ಪ್ರೋಕ್ತೋ ವಿಭೂತೇರ್ ವಿಸ್ತರೋ ಮಯ ಶ್ರೀಮದೂರ್ಜಿತಮೇವ ವಾ ಶ್ರೀಮದೂರ್ಜಿತಮೇವ ವಾ ತತ್ತದೇವಾವಗಚ್ಛತ್ವಂ ಮಮ ತೇಜೋಂಶ ಸಂಭವಂ ತತ್ತದೇವಾವಗಚ್ಛತ್ವಂ ಮಮ ತೇಜೋಂಶ ಸಂಭವಂ ಯದ್ಯದ್ವಿಭೂತಿಮತ್ಸತ್ವಂ ಶ್ರೀಮದೂರ್ಜಿತಮೇವ ವಾ ತತ್ತದೇವಾವಗಚ್ಛತ್ವಂ ಮಮ ತೇಜೋಂಶ ಸಂಭವಂ ಅಥವಾ ಬಹು ನೈತೇನ ಕಿಂ ಜ್ಞಾತೇನ ತವಾರ್ಜುನ ಅಥವಾ ಬಹು ನೈತೇನ ಕಿಂ ಜ್ಞಾತೇನ ತವಾರ್ಜುನ ವಿಷ್ಟಭ್ಯಾಹಮಿದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್ ವಿಷ್ಟಭ್ಯಾಹಮಿದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್ ಅಥವಾ ಬಹು ನೈತೇನ ಕಿಂ ಜ್ಞಾತೇನ ತವಾರ್ಜುನ ವಿಷ್ಟಭ್ಯಾಹಮಿದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್ ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು.
ಬ್ರಹ್ಮವಿದ್ಯಾಯ ಸದ್ಗುರುನಾಥ ಮಹಾರಾಜ ಕೀ ಜಯ 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 ರಘುವೀರ ಸಮರ್ಥ ಈಗ ನಾ ಏನ್ ಮಾಡ್ತೀನಿ ಅಂದ್ರೆ ನಿಮ್ಗೆಲ್ಲಾರ್ದು ಒಂದು ಲೀಸ್ಟ್ ತಗೊಂಡು ನಾನು ಅದ್ರ ಪ್ರಕಾರವಾಗಿ ನಿಮ್ಗೆಲ್ಲರಿಗೂ ಒಬ್ರು ಏನು ಹೇಳಬೇಕಾಗಿಲ್ಲ ಆ ಕ್ರಮಕ್ಕನುಸಾರವಾಗಿ ನಾ ಪ್ರತಿಯೊಬ್ಬರಿಗೂ ಹೇಳಲಿಕ್ಕೆ ನಾನು ಅನೌನ್ಸ್ಮೆಂಟ್ ಮಾಡ್ತೀನಿ. ಆ ಇದ್ರೊಳಗೆ ಯಾರು ಬರ್ತಾರಲ್ಲ ಪಾಳಿ ಒಳಗೆ ಅವ್ರು ಕಂಪಲ್ಸರಿ ಹೇಳುವುದಲ್ಲಿ ಅಲ್ರಿ ಎಲ್ಲರಿಗೂ ಅವಕಾಶ ಆಗಲಿ ಅಂತ. ಅಲ್ಲ ಎಲ್ಲರಿಗೂ ಅವಕಾಶ ಆಗಲಿ. ಹಿಂದ ಕೂತವ್ರು ಬರ ಹಿಂದ ಕೂತ್ ಬಿಡ್ತಾರೆ, ಸೆಕೆಂಡ್ ಇದ್ರೊಳಗೆ ಥರ್ಡ್ ಇದ್ರೊಳಗೆ ಕೂತಿರ್ತಾರೆ ಹಿಂದೆ ಅವರು. ಅದಕ್ಕೆ ಎಲ್ಲರಿಗೂ ಅವಕಾಶ ಆಗಲಿ ಅಂತ ಎಲ್ಲರದು ಒಂದು ಪಾಳಿ ಹಾಕಿಕೊಡ್ತೀನಿ. ಅದ್ರ ಪ್ರಕಾರವಾಗಿ ಕಂಪಲ್ಸರಿ ಅಷ್ಟೂರು ಏನಿಲ್ಲ ಜೋರಲ್ಲಿ ಹೇಳ್ಬೇಕಂದ್ರೆ ನಿಮ್ ಬಾಳ ಗೊತ್ತಾಗ್ತಿಲ್ಲ. ಅಲ್ಲೇ ಕೂತಲ್ಲೇ ಕುರು ಕುರು ಮಾಡ್ತೀನಿ ಅಂತ. ನಾ ಯಾವ ಅಧ್ಯಾಯ ಏನಾದ್ರೂ ಯಾವ್ದಾದ್ರು ಬರೀರಿ, ಅದರಷ್ಟು ಬರೆಯೋದಿದೆ. ಈಗ ಶ್ರೀ ಮಹಾರಾಜರು ತುಕಾಮಾಯಿಗಳ ಕಡೆಗೆ ಬಂದರು. ಮಹಾರಾಜರದು ಮತ್ತು ತುಕಾಮಾಯಿಗಳ ಭೇಟಿ ಹೆಂಗಾಯ್ತು, ಮೊದಲನೇ ಅವರ ಸಂವಾದ ಏನಿತ್ತು ಅನ್ನೋದನ್ನು ನಾನು ನಿಮಗೆ ಹೇಳಿದೆ. ಆಧ್ಯಾತ್ಮಿಕ ಒಂದು ವಿಶ್ವದಲ್ಲಿ ಸದ್ಗುರು ಮತ್ತು ಸತ್ಯಶರ ಒಂದು ಸಮಾವೇಶ ಏನಿದೇನೋ ಇಲ್ಲಿ ಗದ್ದಿರಂಗಿಲ್ಲ. ಯೂನಿವರ್ಸಿಟಿಯಲ್ಲಿ ಕಾಲೇಜ್ಗಳಲ್ಲಿ ಹೆಂಗೆ ಗದ್ದಿರ್ತದನೋ ಹುಯ್ಯಿ ಅಂತ, ಹಂಗೆ ಇಲ್ಲಿ ಗದ್ದಿರಂಗಿಲ್ಲ. ಒಬ್ಬ ಸದ್ಗುರುಗಳಿಗೆ 4 ಜನ, 3 ಜನ, 2 ಜನ, 5 ಜನ, 10 ಜನ ಇದ್ದರೆ ಅದು ಭಾಳ ಆಯ್ತದೆ. ಮತ್ತು ಅಲ್ಲೇನು ಯಾವ ಕ್ಲಾಸ್ ನಡೆದಿಲ್ಲ ಅಲ್ಲಿ. ಈ ಸದ್ಗುರುಗಳದ್ದು ನಮ್ಮ ಜೀವನದಲ್ಲಿ ಅವಶ್ಯಕತೆ ಏನಿದೆ ಅಂತ ತಿಳ್ಕೊಂಡು ಕೇಳಿದರೆ, ನಾವೊಂದು ಉದಾಹರಣೆ ಹೇಳಿದ್ದು ನಿಮಗೆ. ವಿವೇಕಾನಂದರಿಗೆ ಒಬ್ಬ ಹೆಣ್ಮಗಳು ಅಮೇರಿಕಾದಲ್ಲಿ ಒಂದು ಪ್ರಶ್ನೆ ಕೇಳಿದ್ದು ಏನು ಅಂದರೆ, ನಿಮ್ಮಂಥ ಮಹಾನ್ ಮೇಧಾವಿಗಳು, ಪ್ರಜ್ಞಾವಂತರು, ಸಂಘಟನೆ ಸಾಮರ್ಥ್ಯ ಇರ್ತಕ್ಕಂಥವರು ಆ ದಕ್ಷಿಣೇಶ್ವರದ ಸಹಿ ಸಹಿತ ಮಾಡಲಿಕ್ಕೆ ಬರದೇ ಇರತಕ್ಕಂಥ ಅಕ್ಷರಗಳ ಸಹಿತ ಅಭ್ಯಾಸ ಇಲ್ಲದೇ ಇರತಕ್ಕಂಥ ರಾಮಕೃಷ್ಣರಿಗೆ ಯಾಕೆ ಶರಣ ಹೋದ್ರಿ, ಅವ್ರ ಸಲುವಾಗಿ ಎಷ್ಟು ನೀವು ಚಡಪಡಿಸ್ತಿದ್ರಿ, ಹಗಲಿಲ್ಲ ರಾತ್ರಿಲ್ಲ ಓಡಿ ಹೋಗ್ತಿದ್ರಿ ಅವ್ರ ಕಡೆಗೆ, ಅವ್ರ ಹತ್ರ ಕೂಡ್ತಿದ್ರಿ. ಅವರದೇ ಜನರು ಅವ್ರಿಗೆ ಏನಂತಿದ್ರು ಅಂದರೆ ಹುಚ್ಚರು ಅಂತಿದ್ರು. ಅಂಥವ್ರ ಕಡೆಗೆ ಯಾಕೆ ಹೋಗ್ತಿದ್ರಿ ಅಂತ ಕೇಳಿದ್ರೆ ಅವ್ರು ಹೇಳಿದರು, ಅರ್ಥಾತ್ ನೀವು ಅನ್ನೋದು ಬರೋಬ್ಬರಿ ಸರಿ ಇರಬಹುದು, ಆದರೆ ಸದ್ಗುರುಗಳ ಅಥವಾ ರಾಮಕೃಷ್ಣರ ಹೆಂಗಿತ್ತು ಅವಸ್ಥ ಅಂತಂದರೆ, ಯಾವ ರೀತಿಯಾಗಿ ಒಬ್ಬ ಕುಶಲ ಕುಂಬಾರನ ಕೈಯಾಗಿ ಒಂದಿಷ್ಟು ಮಣ್ಣು ಕೊಟ್ಟರೆ ಅವ ಅದರಿಂದ ಸುಂದರವಾದ ಪಾತ್ರಗಳನ್ನು ಮಾಡ್ತಾನೋ, ಹಂಗೆ ಯಾರು ತಮ್ಮ ಮನಸ್ಸನ್ನು ಸದ್ಗುರುಗಳಿಗೆ ಕೊಡ್ತಾರೋ ಅವ್ರ ಮನಸ್ಸನ್ನು ಅವರು ದಿವ್ಯ ಮನಸ್ಸನ್ನಾಗಿ ಮಾಡ್ತಾರೆ. ಆದ್ದರಿಂದ ಪ್ರಪಂಚದ ಎಲ್ಲ ಒಂದು ಜ್ಞಾನ, ವಿದ್ಯೆ, ಕೌಶಲ್ಯ, ಪರಾಕ್ರಮ, ಪಾಂಡಿತ್ಯ, ಅದೇ ರೀತಿಯಾಗಿ ಪ್ರಸಿದ್ಧಿ, ಅದೇ ರೀತಿಯಾಗಿ ಶ್ರೀಮಂತಿಕೆ, ಐಶ್ವರ್ಯ, ಭೋಗ, ಸುಖ, ಇವು ಯಾವೂ ಏನು ಮಾಡಲಿಕ್ಕೆ ಶಕ್ಕಿಲ್ಲ ಅಂದರೆ ನಮ್ಮ ಮನಸ್ಸನ್ನು ಸುಧಾರಿಸ್ಲಿಕ್ಕೆ ಶಕ್ಕಿಲ್ಲ. ಇವೆಲ್ಲ ಏನವ ನಮ್ಮ ಬುದ್ಧಿ ಒಳಗೆ
ಬುದ್ಧಿಗೆ ಸಂಬಂಧಪಟ್ಟಿರತಕ್ಕಂಥವು. ಅದರ ಮನಸ್ಸು ಯಾವುದರಿಂದಲೂ ಶುದ್ಧನೂ ಆಗೋದಿಲ್ಲ, ಪವಿತ್ರ ಆಗೋದಿಲ್ಲ, ಮತ್ತು ಧನ್ಯ ಆಗುವುದಿಲ್ಲ. ಅದು ಕೇವಲ ಸದ್ಗುರುಗಳ ಶರಣಾಗತಿಯಿಂದ ಆಗ್ತಕ್ಕಂಥ, ಅದರಿಂದಲೇ ಮನುಷ್ಯ ಏನಾಗಬಲ್ಲ, ಸದ್ಗುರುಗಳ ಒಂದು ಕೃಪಾ ಮಾತ್ರದಿಂದಲೇ ಸರ್ವಜ್ಞ ಆಗಬಲ್ಲ. ಶಂಕರಾಚಾರ್ಯರಿಗೆ ಮೊದಲು 3 ಜನ ಶಿಷ್ಯರಿದ್ದರು. ಯಾರ್ಯಾರು ಅಂದರೆ ಸುರೇಶ್ವರಾಚಾರ್ಯರು, ಪದ್ಮಪಾದಾಚಾರ್ಯರು ಮತ್ತು ಹಸ್ತಾಮಲಕಾಚಾರ್ಯರು ಅಂತ 3 ಜನ ಶಿಷ್ಯರಿದ್ದರು. ಇನ್ನೊಬ್ಬರು ಶಿಷ್ಯರಿದ್ದರು ಅವ್ರ ಜೊತೆಗೆ ಯಾವಾಗಲೂ, ಅವ್ರು ಯಾರು ಅಂದರೆ ಗಿರಿ ಅಂತ ಅವ್ರ ಹೆಸರಿತ್ತು. ಆ ಗಿರಿ ಏನು ಅಂದರೆ ನಿರಕ್ಷರ ಕುಕ್ಷಿ, ಒಂದು ಅಕ್ಷರ ಬರ್ತಿದ್ದಿಲ್ಲ. ಆದರೆ ಬೆಳಗಿನಿಂದ ರಾತ್ರಿವರೆಗೂ ಅವನು ಶಂಕರಾಚಾರ್ಯರು ಅಖಂಡವಾಗಿ ಸೇವಾ ಮಾಡ್ತಿದ್ದ, ಅವ್ರ ವಿಷಯದಲ್ಲಿ ಅತ್ಯಂತ ಶ್ರದ್ಧಾಭಕ್ತಿ ಉಳ್ಳವಾಗಿದ್ದ. ಅವನಿಗೇನು ಓದ್ಲಿಕ್ಕೆ ಬರೀಲಿಕ್ಕೆ ಬರ್ತಿದ್ದಿಲ್ಲ. ಅದೇ ರೀತಿಯಾಗಿ ಆದರೂ ಸಹಿತ ಅವನು ಶಂಕರಾಚಾರ್ಯರನ್ನು ಅತ್ಯಂತ ನಿಷ್ಠೆಯಿಂದ ಶಂಕರಾಚಾರ್ಯ ಸೇವಾ ಮಾಡ್ತಿದ್ದ. ಒಂದು ದಿವಸ ಆಮೇಲೆ ಅವನು ತನ್ನ ಬೆಳಗಿನ ಒಂದು ಶಂಕರಾಚಾರ್ಯರ ಬಟ್ಟೆಗಳನ್ನು ಒಪ್ಕೊಂಡು ಬರೋದು, ಮಜ್ಜನೀರು ತಂದಿಡೋದು. ಆದಮೇಲೆ ಶಂಕರಾಚಾರ್ಯರು ಸಾಧಾರಣ 8:30-9 ಗಂಟೆಗೆ ಭಾಷ್ಯ ನಿರೂಪಣೆ ಕೂಡ್ತಿದ್ರು. ಆವಾಗ ಅವನೂ ಬಂದು ಕೂಡ್ತಿದ್ದ. ಅವನಿಗೇನೂ ಅದ್ರಾಗ ಒಂದು ಅಕ್ಷರ ತಿಳಿತಿರ್ಲಿಲ್ಲ. ಆದರೂ ಸಹಿತ ಅವನವ್ರ ಮುಖ ನೋಡ್ಕೋತ ಸುಮ್ಮನೆ ಕೂತಿರ್ಬೇಕು, ಶ್ರದ್ಧೆಯಿಂದ ಶ್ರವಣ ಮಾಡ್ತಾ ಇರಬೇಕು. ಒಂದು ಅಕ್ಷರ ತಿಳಿಯಂಗಿಲ್ಲ. ಆದರೂ ಒಂದು ದಿವಸ ತಪಸ್ಸಿಂದ ಬರ್ತಿದ್ದ. ಒಂದು ದಿವಸ ಏನಾಯಿತು ಅಂದರೆ ಆ ಶಂಕರಾಚಾರ್ಯರು ಭಾಷ್ಯ ನಿರೂಪಣೆ ಕೂತು 5 ನಿಮಿಷ 10 ನಿಮಿಷ 15 ನಿಮಿಷ ಭಾಷ್ಯ ನಿರೂಪಣೆ ಪ್ರಾರಂಭ ಆಗ್ತಾ ಇರಲಿಲ್ಲ. ಅದನ್ನು ನೋಡಿ ಪದ್ಮಪಾದಾಚಾರ್ಯರು ಏನಂದರು ಅಂದರೆ, ಮಹಾರಾಜ್ ಭಾಷ್ಯ ಪ್ರಾರಂಭ ಮಾಡ್ರಿ ಅಂತ. ಆವಾಗ ಶಂಕರಾಚಾರ್ಯ ಏನಂದರು ಅಂದರೆ, ಗಿರಿ ಬರಲಿ ಅಂತ. ಅಂದ ಕೂಡಲೇ ಪದ್ಮಪಾದಾಚಾರ್ಯ ಏನಂದರು ಅಂದರೆ, ಅವ್ರ ಬದಲಿ ಇಲ್ಲೇ ಕಲ್ಲು ಗುಂಡು ಬಂಡೆ ಬೇಕಾದಷ್ಟಿವೆ, ಆದ್ದರಿಂದ ತಾವು ಶುರು ಮಾಡಬೇಕು. ಶಂಕರಾಚಾರ್ಯ ಅನ್ನಿಸ್ತು ಇಷ್ಟ ಅಭಿಮಾನನೇ ಅಂತ ತಿಳ್ಕೊಂಡು ಅನಿಸಿ ಅಲ್ಲೇ ಕೂತಲ್ಲೇ ಅವರ ಗಿರಿಗೆ ಅನುಗ್ರಹ ಮಾಡಿದ. ಅನುಗ್ರಹ ಮಾಡಿದ ಕೂಡಲೇ ಆ ತಲೆ ಮೇಲೆ ಕೊಡ, ಹೆಗಲ ಮೇಲೆ ಬಟ್ಟೆ ಬರ್ತಾ ಇದ್ದಾರೆ ಅತ್ಲಾಗಿಂದ. ವಿದಿತಾಖಿಲ ಶಾಸ್ತ್ರ ಸುಧಾ ಜಲದೇ ಮಹಿತೋಪನಿಷತ್ ಕಥಿತಾರ್ಥ ಮತೆ ಹೃದಯ ಕಲಯೇ ವಿಮಲಂ ಶರಣಂ ಭವಶಂಕರ ದೇಶಿಕ ಮೇ ಶರಣಂ ಭವಶಂಕರ ದೇಶಿಕ ಮೇ ಶರಣಂ ಅಂತ ತಿಳ್ಕೊಂಡು ಆಚಾರ್ಯ ಶಂಕರಾಚಾರ್ಯ ಸ್ತೋತ್ರ ಮಾಡ್ಕೋತ ಬರ್ತಾ ಇದೆ. ಅದನ್ನು ಶಂಕರಾಚಾರ್ಯ ಸುಮ್ಮನೆ ಶಾಂತವಾಗಿ ಕಣ್ಣು ಮುಚ್ಕೊಂಡು ಕೂತಿದ್ರು. ಅವ್ರು ಬಂದು ನಮಸ್ಕಾರ ಮಾಡಿದ ಕೂಡಲೇ ಅವ್ರು ಹೇಳಿದರು, ಗಿರಿ ಇವತ್ತಿನ ಭಾಷ್ಯ ನಿರೂಪಣೆ ನೀನೇ ಮಾಡು ಅಂತ. ಎಲ್ಲರಿಗೂ ಆಶ್ಚರ್ಯ ಆಯಿತು. ಒಂದು ಅಕ್ಷರನೂ ಬರದೇ ಇರತಕ್ಕಂಥ ಅವ ಗಿರಿ ಏನು ಮಾಡಿದ ಅಂದರೆ, ಅವತ್ತಿನ ಭಾಷ್ಯ ನಿರೂಪಣೆ ಮಾಡಿದರೆ ಪದ್ಮಪಾದಾಚಾರ್ಯರದ್ದು ಅಭಿಮಾನ ಸಂಪೂರ್ಣ ಚೂರಾಯಿತು. ಆಮೇಲೆ ಅವರು ಶಂಕರಾಚಾರ್ಯ ಹೇಳಿದರು, ಮಹಾರಾಜ್ ನಾನು ತಪ್ಪು ಕಲ್ಪನಾ ಮಾಡಿಕೊಂಡಿದ್ದೆ, ತಾವು ಸರ್ವಜ್ಞರಿದ್ದೀರಿ, ತಮ್ಮ ಅನುಗ್ರಹದಿಂದ ಬೇಕಾದ್ದಾಗಬಹುದು. ಹೆಂಗು ಹಂಗೆ ಸದ್ಗುರುಗಳ ಒಂದು ಅನುಗ್ರಹ, ಯಮೇ ವೈಶ ವೃಣುತೆ ತೇನ ಲಭ್ಯ ತಸ್ಯೈವ ಸ್ವಾಂತನುಂಬಿ ವೃಣುತೆ ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುನಾಶ್ರುತೇನ. ಅರ್ಥಾತ್ ಆತ್ಮ ಸಾಕ್ಷಾತ್ಕಾರ ಅನ್ನೋದು ದೊಡ್ಡ ದೊಡ್ಡ ಪ್ರವಚನಗಳನ್ನು ಮಾಡೋದರಿಂದ ಸಿಗುವುದಿಲ್ಲ. ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ, ನಮ್ಮ ಬುದ್ಧಿಶಕ್ತಿಯಿಂದನೂ ಅದು ಪ್ರಾಪ್ತ ಆಗುವಂಥದ್ದಲ್ಲ. ಬುದ್ಧಿ ಕೌಶಲ್ಯ, ಬುದ್ಧಿಶಕ್ತಿ, ಬುದ್ಧಿ ಚಾತುರ್ಯ ಅವು ಯಾವೂ ಅಲ್ಲಿ ಉಪಯೋಗ ಆಗುವುದು. ಯಾಕಂದರೆ ನಾವು ಅನಂತರು. ನಮ್ಮ ಬುದ್ಧಿ, ನಮ್ಮ ದೇಹದೆಲ್ಲ, ದೇಹ ಬುದ್ಧಿ, ನಮ್ಮ ಬುದ್ಧಿ, ನಮ್ಮ ಮನಸ್ಸು ಇವೆಲ್ಲ ಶಾಂತವ, ಲಿಮಿಟೆಡ್ ಅವ. ಆದರೆ ಅದೇನದ ಅಂದರೆ ಇನ್ಫಿನಿಟಿ ಅದು. ಅದನ್ನು ನಾವು ನಮ್ಮ ಬುದ್ಧಿಯಿಂದ ಹೆಂಗೆ ತಿಳ್ಕೊಳ್ಳಿಕ್ಕೆ ಶಕ್ಯ ಆಗ, ಅದು ನಮಗೇನಾಗಂಗಿಲ್ಲ, ಅಂದರೆ ಗ್ರಾಸ್ಪ್ ಆಗಂಗೆ ಇಲ್ಲ. ಅದಕ್ಕಾಗಿ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನಾನು. ಆದ್ದರಿಂದ ನಾಯಮಾತ್ಮ ಪ್ರವಚನ ಲಭ್ಯ ನ ಮೇಧಯ, ನಮ್ಮ ಬುದ್ಧಿಶಕ್ತಿಯಿಂದನೂ ಸಿಗೋದಿಲ್ಲ. ನ ಬಹುನಾಶ್ರುತೇನ, ನಮ್ಮ ಲೈಬ್ರರಿ ಪುಸ್ತಕ ಓದಿದ್ರು
ಅದೇನು ಭಗವಂತನ ಅನುಭವ ಅನ್ನುವಂಥದ್ದು ನಮಗೆ ಬರಲಿಕ್ಕೆ ಶಕ್ತಿ ಇಲ್ಲ. ನಾವು ಮತ್ತೂ ಈ ದೃಶ್ಯದಲ್ಲೇ ಉಳಿತೀವಿ, ದೃಶ್ಯವನ್ನಷ್ಟೇ ನಾವು ಆಕಲನ ಮಾಡಬಲ್ವಿ, ದೃಶ್ಯದಲ್ಲೇ ಸೂಕ್ಷ್ಮವಾದದ್ದನ್ನು ನಾವು ನೋಡ್ತೀವಿ ಕೇಳ್ತೀವಿ, ಆದರೆ ದೃಶ್ಯದ ಆಚೆಗೆ ನಮಗೆ ಹೋಗಲಿಕ್ಕಾಗೋದಿಲ್ಲ. ಆದ್ದರಿಂದ ಮತ್ತು ಯಾರಿಗೆ ಅದು ಪ್ರಾಪ್ತ ಆಗ್ತದೆ ಅಂದರೆ, ಯಮೇ ವೈಶ ಋಣತೆ ತೇನ ಲಭ್ಯ, ಅವನು ಯಾರನ್ನು ಇವನಿಗೆ ನಾನು ನನ್ನ ಆತ್ಮಸಾಕ್ಷ ನನ್ನ ಅನುಭವ ತಂದು ಕೊಡಬೇಕು ಅಂತ ಯಾರನ್ನು ಸ್ವೀಕಾರ ಮಾಡ್ತಾನೋ ಅವರಿಗೆ ಮಾತ್ರ ಅದರ ಅನುಭವ ಬರ್ತಕ್ಕಂಥದ್ದು. ಅಂತ ಸದ್ಗುರುಗಳ ಕೃಪಾ ಇದ್ರೆ ಮಾತ್ರ. ಹಂಗಾದ್ರೆ ಯಾರನ್ನು ಸ್ವೀಕಾರ ಮಾಡ್ತಾನವ? ಅವೇನು ನಮ್ಮ ಪಾಂಡಿತ್ಯ ಪರಾಕ್ರಮ ಅಥವಾ ಮತ್ತೇನಾದರೂ ಶ್ರೀಮಂತಿಕೆ ಅಧಿಕಾರ ಇತ್ಯಾದಿ ನೋಡುವುದಿಲ್ಲ. ಭಕ್ತ ಏನು ನೋಡ್ತಾನಂದರೆ, ಇವನು ಎಷ್ಟು ನಿರಭಿಮಾನಿ ಆಗಿದ್ದಾನೆ, ಎಷ್ಟು ದೇಹಾಭಿಮಾನ ಶೂನ್ಯ ಆಗಿದ್ದಾನೆ ಅನ್ನೋದನ್ನು ನೋಡಿ ಸದ್ಗುರುಗಳಾಗಲಿ ಭಗವಂತ ಆಗಲಿ ಕೃಪಾ ಮಾಡ್ತಾರೆ. ಆ ಭಗವಂತ ಬರೇ ಏನು ಮಾಡ್ತಾನಂದ್ರೆ, ಆದ್ದರಿಂದ ರಾಮಕೃಷ್ಣ ಪರಮಹಂಸರು ಹೇಳ್ತಿದ್ರು, ನಾವು ಭಗವಂತನ ಬಾಗಲದಲ್ಲಿ ನಾಯಿಗತೆ ಬಿದ್ದುಕೊಂಡಿದ್ದರೆ ಮಾತ್ರ ಮತ್ತು ಅತ್ಯಂತ ದೀನ ದೃಷ್ಟಿಯಿಂದ ನಾವು ಭಗವಂತನ ಕಡೆ ನೋಡ್ಕೋತಾ ಬಿದ್ದುಕೊಂಡಿದ್ದರೆ ಮಾತ್ರ ನಮಗೆ ಭಗವಂತನ ಅನುಗ್ರಹ ಆಗ್ತದೇ ಹೊರತು ನಾವು ನಮ್ಮ ಟಿ ವಿ ಒಳಗೆ ಬಂದು ನಮ್ಮ ಟಿ ವಿ ಅಲ್ಲಿ ನಿಂತು ನಾವು ಎದ್ದು ನಿಂತ ನಮಸ್ಕಾರ ಮಾಡಿ ಮಾಡಿದ್ರೆ ಮಾಡಿದ್ವಿ, ಇಲ್ಲ ಇಲ್ಲ ನಾವು ಗುರುಗಳಿಗಿಂತಲೂ ಅಸಾಮಾನ್ಯರಿದ್ದೀವಿ ಅನ್ನೋ ಭಾವದಿಂದ ನಾವು ಬಂದರೆ ನಮ್ಮ ಕಡೆಗೆ ಅವ್ರು ಬಾಳೆ ಸಹಿತ ನೋಡುವುದಿಲ್ಲ. ನಾವು ಹೈದರಾಬಾದಕ್ಕೆ ಹೋದಾಗ ಅಲ್ಲೊಂದು ವೈಟ್ ಟೈಗರ್ ಇತ್ತು, ಅದನ್ನು ನೋಡಬೇಕು ಅಂತ ನೂರಾರು ಜನ ಅದರ ಫೋಟೋ ತಕ್ಕೊಂಡು ನಿಂತಿದ್ದು. ಆದರೆ ಅದು ಅತ್ಲ ಮಾರಿ ಮಾಡಿದ್ದು ಇತ್ತ ಮಾರಿ ಬಳಸಲೇ ಇಲ್ಲ. ನೂರಾರು ಜನರು ಅರ್ಧ ತಾಸ ಆಯ್ತು, ಮುಕ್ಕಾಲು ಗಂಟೆ ಆಯ್ತು, ಅದೇನು ಇತ್ತ ಮಾರಿ ಬಳಸಲಿಲ್ಲ, ಸುಮ್ಮನೆ ನಿರಾಶೆ ಆಗಿ ಬಂದು ಅದಕ್ಕೆ ಹೇಳ್ಬೇಕು ರೀ, ಇತ್ತ ಮಾರಿ ಮಾಡಿರಿ ಮಾಡು, ನಾನು ನಿಮ್ಮ ಫೋಟೋ ತಕ್ಕೊಳಕ್ಕೆ ಬಂದೀವಿ ಅಂತಂದ್ರೆ. ಅರ್ಥಾತ್ ಏನು ಅಂದ್ರೆ, ಹೆಂಗೋ ಹಂಗೆ ಸತ್ಪುರುಷರು ಅವ್ರು ತಮ್ಮಿದ್ರು ಟಿ ವಿ ಒಳಗಿರ್ತಾರೆ. ಅವರು ಮಹಾರಾಜರು ಹೇಳಿದರು, ಸತ್ಪುರುಷ ಅಂದರೆ ಬ್ಯಾಟಿ ನಾಯಿ ಇದ್ದಂಗೆ ಇರ್ತಾರೆ. ಊರಾಗ ಒಂದು ಬ್ಯಾಟಿ ನಾಯಿ ಹೊಂಟಿತ್ತು ಅಂದ್ರೆ ಮುದುಗೋಳ ನಾಯಿ ಕರಿ ಎತ್ತರನ್ನು ಇರ್ತಾವೆ, ಬಡಕಿರ್ತಾವೆ. ನಾಯಿ ಹೊಂಟಿತ್ತು ಅಂದ್ರೆ ಊರಾಗಿನ ನಾಯಿ ಓವ್ ಓವ್ ಅಂತಿರ್ತಾರೆ, ಅದು ಸುಮ್ಮನೆ ಹೋಗ್ತಿರ್ತಾರೆ. ಅದು ಯಾವುದಾದ್ರು ಒಂದು ಭಾಳ ಮೈಮೇಲೆ ಬಂತು ತಿರುಗಿ ನಿಂತು ಒಂಥರ ವಾಫ್ ಮಾಡ್ತೀವಿ ಅಂದರೆ ಎಲ್ಲ ಓಡಿ ಹೋಗ್ಬಿಡ್ತಾವೆ. ಹಂಗೆ ಅವ್ರು ತಮ್ಮೊಳಗೆ ತಾವು ಮಸ್ತ್ ಇರ್ತಾರೆ. ಆದ್ದರಿಂದ ಆದರೆ ಸತ್ಪುರುಷರಿಗೆ ನಾವು ನಮ್ಮ ಅಭಿಮಾನ, ನಮ್ಮದಲ್ಲ ಅಹಂಕಾರ, ನಮ್ಮ ಪಾಂಡಿತ್ಯ, ನಮ್ಮ ಪರಾಕ್ರಮ ಎಲ್ಲನೂ ಬಾಜುಕ್ ತೆಗೆದು ಗಂಟು ಕಟ್ಟಿಟ್ಟು ಹೊರಗೆ ಬಾಗಲ್ದು ಹೊರಗಿಟ್ಟು ಬ್ರಹ್ಮಾನಂದ ಮಹಾರಾಜರು ಒಂದು ಕಡೆಗೆ ಹೋಗಿದ್ದರು, ಅಲ್ಲಿ ಬೋರ್ಡ್ ಬರೆದಿದ್ದರು, ನಿಮ್ಮ ಪಾದರಕ್ಷೆಗಳನ್ನು ಹೊರಗೆ ಬಿಟ್ಟು ಒಳಗೆ ಬರಬೇಕು ಅಂತ. ಬ್ರಹ್ಮಾನಂದ ಮಹಾರಾಜ್ ಹೇಳಿದರು, ಅವು ಏನಾದ್ರು ಇಟ್ಕೊಳ್ತಕ್ಕ ನೀವು ನಿಮ್ಮ ಅಹಂಕಾರವನ್ನು ಅಭಿಮಾನವನ್ನು ಹೊರಗೆ ಬಿಟ್ಟು ಒಳಗೆ ಬನ್ನಿರಿ ಅಂತ ಬರೀಬೇಕಾಗಿತ್ತು ಅಂತ ಹೇಳಿದರು. ನಾವು ದೇಹಾಭಿಮಾನ ತುಂಬ ತುಳುಕ್ತಿರ್ತದೆ ನಮಗೆ. ನಾವು ನಮ್ಮ ಪಾರ್ಟಿಯಲ್ಲಿ ನಾವು ಅದು ತುಂಬ ಬರ್ಕೊಂಡು ಹೋಗಿ ಗುರುಗಳ ನಿಮ್ಮನ್ನು ಎರಡು ಅಕ್ಷರ ಬರೆದುಕೊಂಡಿದ್ರಾಗಂದರೆ ನಾವು ಬರೆದದ್ದು ತಿಳಿದಿಲ್ಲ, ಅವ್ರು ಬರೆದದ್ದು ತಿಳಿದಿಲ್ಲ ಇರ್ಕೋತ. ನಾ ಯಾಕೆ ಹೇಳಿಕತ್ತಿರ ಅದಕ್ಕೇ ಮಹಾರಾಜರು ಈ ಪ್ರಪಂಚದ ಜ್ಞಾನ ಪೇಟ್ ಭರ್ನಿಕಿ ವಿದ್ಯಾ ಮುಂದೆ ನಹಿಚಾಯಿ ಅಂತ ಹೇಳಿ ರಾಮಕೃಷ್ಣ ಪರಮಹಂಸರು, ಈ ಹೊಟ್ಟೆ ತುಂಬಿಕೊಳ್ಳೋ ವಿದ್ಯಾ ನನಗೆ ಬೇಡ ಅಂತ. ಇವತ್ತು ನಾವೆಲ್ಲರೂ ಬಟ್ಟೆಗಾಗಿ ಏನು ಬಟ್ಟೆಗಾಗಿ ಎಷ್ಟೊಂದು ಕಷ್ಟಪಡ್ತಾ ಇದ್ದೀವಿ, ನಮ್ಮ ಆಯುಷ್ಯದ ಎಷ್ಟೊಂದು ಸಮಯವನ್ನು ವ್ಯರ್ಥ ಮಾಡಿಕೊಳ್ತಾ ಇದ್ದೀವಿ. ಆದರೆ ಅದರೊಳಗೆ ನಮ್ಮ ಅಜ್ಞಾನ ಅಂದರೆ ಏನು ಅಂದರೆ, ಅದರೊಳಗೆ ನಾವು ಒಬ್ರಿಗಿಂತಲೂ ಒಬ್ರು ಅಭಿಮಾನ ಪಟ್ಕೊಳ್ತೀವಿ, ನಾನು ಅದಾಗಿ ನಾನು ಇದಾಗಿ ಮತ್ತೇನಪ್ಪ ಅಂದ್ರೆ ನಾಲ್ಕು ಗೂಟು ಕಳಿಸೋದು ಬಿಟ್ಟರೆ ಮತ್ತೊಂದು ಏನೂ ಇಲ್ಲ ಇರ್ಕೋಲ್ತ. ಮಹಾರಾಜರು ತುಕಾಮಾಯಿಗಳ ಕಡೆಗೆ ಬಂದರು, ಶರಣಾಗತ ಅದು. ಮಹಾರಾಜರು ಏನಂದ್ರೆ, ಬಹಳ ತುಕಾಮಾಯಿಗಳಿಗೆ ಬಹಳ ಸಂತೋಷ ಆಯಿತು. ಆಮೇಲೆ ಅವ್ರು ತಮ್ಮ ಮನೆಗೆ ಕರ್ಕೊಂಡು ಹೋದರು. ಆದರೆ ಅವ್ರದ್ದೊಂದು ವಿಲಕ್ಷಣ ಅವಸ್ಥೆ ಹೆಂಗಿತ್ತು ಅಂದರೆ, ಅದೇನು ಸಾಮಾನ್ಯ ಅವಸ್ಥೆ ಇರಲಿಲ್ಲ, ಪಿಶಾಚವತ್ತಿದ್ರು ಅವರು. ಅಂದರೆ ಬಾಲೋನ್ಮತ್ತ ಪಿಶಾಚವತ್ ಅಂತ ಅವಸ್ಥ ಅವರು, ಬಾಲಕರಂಗೆ ಇರ್ತಾರೆ. ರಾಮಕೃಷ್ಣ ಪರಮಹಂಸರು ಬಾಲಕರಂಗೆ ಇದ್ರು, ಅಗ್ದಿ ಮುಗ್ಧ ಮಗು ಇದ್ದಂಗೆ ಇದ್ರು. ಅವರು ಒಂದು ಸಹಜವಾಗಿ ಶೌಚಕ್ಕೆ ಹೋಗಿ ಬಂದು, ಅರ್ಥಾತ್ ಅಲ್ಲಿ ಬಟ್ಟೆ ಏನದ ಹಂಗೆ ದೋಸರ ಮ್ಯಾಲೆ ಏರ್ಸ್ಕೊಂಡು ಬಂದಾರ. ಏರ್ಸ್ಕೊಂಡು ಬಂದು ಶಾರದಾ ಮಣಿಗೆ ಹೇಳ್ತಾರೆ,
ನನ್ನ ಕುಂಡಿಗೆ ನೀರು ಹಾಕು ಅಂತ ಹೇಳಿದ್ರು. ಅವ್ರು ಅಲ್ಲೇ ನಿಂತ್ಕೊಂಡು ಕುಂಡಿ ತೊಳ್ಕೊಂಡು ಇಷ್ಟೊಂದು ಸಹಜ ಭಾವದಲ್ಲಿದ್ದರು ಅವರು. ಒಂದ್ಸಲ ಅವರು ಇವ್ರನ್ನ ಆ ವಿದ್ಯಾಸಾಗರ ಚಕ್ರವರ್ತಿ ವಿದ್ಯಾಸಾಗರನ ಭೇಟಿ ಆಗ್ಲಿಕ್ಕೆ ಹೋಗ್ಬೇಕಾಗಿತ್ತು. ಅವಾಗ ಅವರು ಅರ್ಥಾತ್ ಅವರ ಸೋದರ ಅಳಿಯ ಅವನೇನಂದ ಅಂದ್ರೆ, ಮಾಮ ಹಿಂಗೆ ಹೋಗು ಚಲೋ ಅಲ್ಲ. ಅರ್ಥಾತ್ ಏನು ಅಂದ್ರೆ, ಆ ವಿದ್ಯಾ ಈಶ್ವರಚಂದ್ರ ವಿದ್ಯಾಸಾಗರು ಮಹಾಪಂಡಿತರವರು, ಮಹಾವಿದ್ವಾನರು. ಅವರು ಅವ್ರನ್ನ ಭೇಟಿಯಾಗಲಿಕ್ಕೆ ಹೋಗ್ಬೇಕಾದ್ರೆ ಚಂದಂಗೆ ಧೋತ್ರ ಹುಡ್ಕೊಂಡು ಕೋಟ್ ಹಾಕ್ಕೊಂಡು ಹೋಗಬೇಕು ಅಂದ್ಕೊಳ್ಳಿ. ಆಯಿತು, ತಾಂಗ ಧೋತ್ರ ಕೋಟ್ ಹಾಕ್ಕೊಂಡು ಹೋಗ್ತೀನಿ. ಒಮ್ಮೆ ಸರ್ಕಸ್ಸಿಗೆ ಕರ್ಕೊಂಡು ಹೋದ್ರೆ ಅವ್ರಿಗೆ ಹೇಳಿದರು, ಮಾಮ ಹಿಂಗೆ ಹೋಗಬಾರ್ದು, ಚಲೋ ಧೋತ್ರ ಹುಡ್ಕೋಬೇಕು, ಕೋಟ್ ಹಾಕ್ಕೋಬೇಕು, ಬಾಯಾಗ ತಾಂಬೂಲ್ ಇಟ್ಕೋಬೇಕು ಅಂದ ಕೂಡಲೇ ಅವರೆಲ್ಲ ಕೋಟ್ ಹಾಕ್ಕೊಂಡ್ರು, ಬಾಯಾಗ ತಾಂಬೂಲ್ ಇಟ್ಕೊಂಡ್ರು. ತಾಂಬೂಲ್ ಇಟ್ಕೊಂಡು ಹೋಗೋಣ ನಡಿ ಅಂತಂದು ಅಲ್ಲಿ ಆ ಸಿಂಹ ನೋಡಿದ ಕೂಡಲೇ ಅವ್ರಿಗೆ ಸಮಾಧಿ ಎತ್ತಿ ಬಿಡ್ತೇವೆ. ಮಾ ಅದೇನಂದ್ರೆ ತಾಯಿ ಕಾಳಿಕಾದೇವಿಯ ವಾಹನ ಅನ್ನೋ ದೃಷ್ಟಿಯಿಂದ ಇರ್ಕೋದು. ಹೆಂಗೋ ಹಂಗೇನಂದ್ರೆ ನಾವು ಬಾಲಕರಂತೆ ಇರ್ತಾರೆ. ಅವ್ರು ಉನ್ಮತ್ತನಂತೆ ಇರ್ತಾರೆ. ದಕ್ಷಿಣ ಭಾರತದಲ್ಲಿ ಒಬ್ಬರು ಭಾಳ ದೊಡ್ಡ ಸತ್ಪುರುಷರಾಗಿ ಹೋದರು. ಅರ್ಥಾತ್ ಇವರು ಸದಾಶಿವ ಬ್ರಹ್ಮೇಂದ್ರ ಯೋಗಿಗಳು ಅಂತ ಒಬ್ಬರು ಸತ್ಪುರುಷರಾಗಿ ಹೋದರು. ಅವ್ರು ಯಾವಾಗಲೂ ನಗ್ನ ಇರ್ತಿದ್ರು, ಉನ್ಮತ್ತ ಅವಸ್ಥಾದಲ್ಲಿ ಇರ್ತಿದ್ರು. ಒಂದು ದಿವಸ ಒಬ್ಬ ಮುಸಲ್ಮಾನ್ ಸರ್ದಾರ್ ತನ್ನ ಇಬ್ಬರು ಹೆಂಡನರ ಜೊತೆಗೆ ಅರ್ಥಾತ್ ಅಲ್ಲಿ ಕಾವೇರಿ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದ. ಈ ಸದಾಶಿವ ಬ್ರಹ್ಮೇಂದ್ರ ಯೋಗಿಗಳು ಅವರ ಹೆಣ್ಮಕ್ಳ ಮಧ್ಯದಲ್ಲೇ ಹಾಯಿಸಿ ಹೋದ್ರು. ಅದನ್ನು ನೋಡಿ ಅವನಿಗೆ ಭಯಂಕರ ಸಿಟ್ಟು ಬಂದು ಅವೇನು ಮಾಡಿದ ಅಂದ್ರೆ, ಒಯ್ಯು ಬಡ ಬಡ ಕೈಯಾಗ ಖಡ್ಗ ತಗೊಂಡು ಹೋಗಿ ಅವ್ರು ಬಲಗೈ ಕತ್ತರಿಸಿಬಿಟ್ಟ. ಬಲಗೈ ಕತ್ತರಿಸಿ ಕೂಡಲೇ ಬಲಗೈ ಕೆಳಗೆ ಬಿತ್ತು. ಆದ್ರೆ ಅವ್ರು ಇತ್ತ ಹೊಳೆ ಸಹಿತ ನೋಡಿಲ್ಲ, ಹಂಗೆ ಸಹ ಹೋಗಿಬಿಟ್ಟು. ಅದು ನನಗೆ ಆಶ್ಚರ್ಯ ಆಯ್ತು, ಗಾಬರಿ ಅದ. ಆವಾಗ ತನ್ನ ಬಲಗೈ ಅವ್ರ ಕೈಯಾಗ ಹಿಡ್ಕೊಂಡು ಅವ್ರ ಕಡೆಗೆ ಹೋದ. ಮಾಫ್ ಕದ್ನ ಮೈ ಆಪ್ಕ ಬಂದಾ ಹೂ ಗುಲಾಮ್ ಹೂ ಕ್ಯಾ ಹೋಗಿ ಅವರು ಮೈ ಆಪ್ಕ ಪೈ ಹಾತ್ ತೋಡ್ದೀಯ ಹಾಂ ಕೋಯಿ ಬಾತ್ನೇ ಲಗಾವ್ ಅಂತ. ಇದು ಹಚ್ಚಿದ ಕೂಡಲೇ ಮತ್ತೆ ಹಚ್ಚಿಬಿಡ್ತದು, ಮತ್ತೆ ಹೋಗಿಬಿಟ್ಟದು. ಸದಾಶಿವ ಬ್ರಹ್ಮೇಂದ್ರ ಯೋಗಿಗಳು ಅಂತ ಅದ್ಭುತವಾದ ಸತ್ಪುರುಷರಾಗಿ ಹೋದರು. ಅವ್ರು ಉನ್ಮತ್ತವತ್ ಪಿಶಾಚವತ್ ತುಕಾಮಾಯಿಗಳ ಪಿಶಾಚಿಗತೆ ಇರ್ತಿತ್ತು. ಎಲ್ಲಿ ಬೇಕಲ್ಲಿ ಕೂಗ್ತಿದ್ರು, ಎಲ್ಲಿ ಬೇಕಲ್ಲಿ ಹೋಗ್ತಿದ್ರು, ಏನು ಬೇಕನ್ನು ತಿಂತಿದ್ರು, ಏನು ಬೇಕನ್ನು ಕುಡಿತಿದ್ರು. ಈ ರೀತಿಯಾಗಿ ಅವರು ಏನು ಮಾಡಿದರು ಅಂದರೆ, ತುಕಾಮಾಯಿಗಳ ಒಂದು ಆಜ್ಞೆಯನ್ನು, ಅಂಥ ತುಕಾಮಾಯಿಗಳದ್ದು ಒಂದು ಅವ್ರ ವಿಷಯದಲ್ಲಿ ಎಂಥ ನನಗೆ ಎಷ್ಟು ಸಲ ಆಶ್ಚರ್ಯ ಆಗ್ತದೆ. ಒಮ್ಮೆಲೆ ಆ ವ್ಯಕ್ತಿಯಲ್ಲಿ ಇವ್ರು ಹೆಂಗೆ ಅಷ್ಟೊಂದು ಶ್ರದ್ಧಾ ಇಟ್ಟು ತಮ್ಮ ಜೀವನವನ್ನು ಅವ್ರಿಗೆ ಸಮರ್ಪಣೆ ಮಾಡಿದ್ರಲ್ಪ ಅಂತ ತಿಳ್ಕೊಂಡು ಅನ್ನಿಸ್ತದೆ. ತುಕಾಮಾಯಿಗಳಿಗೆ ಯಾವಾಗಲೂ ಒಂದು ನೆರಳು ನಂಗೆ ಇರ್ತಿದ್ರು, ಮತ್ತು ಯಾವಾಗಲೂ ಅವ್ರು ಹೋದಲ್ಲಿ ಹೋಗ್ತಿದ್ರು, ಕೂತಲ್ಲಿ ನಿಂದಿರ್ತಿದ್ರು. ಅರ್ಥಾತ್ ಏನು ಅಂದರೆ, ಅವ್ರು ಏನಾದರೂ ಕೇಳಿದ್ರೆ ಹೇಳ್ತಿದ್ರು, ಇಲ್ಲದೇ ಇದ್ರೂ ಸುಮ್ಮನೆ ಇರ್ತಿದ್ರು. ಈ ರೀತಿಯಾಗಿ ಅವ್ರ ಜೊತೆಗೆ ಇರುವ ಹೊತ್ತಿನಾಗ ಒಂದು ದಿವಸ ತುಕಾಮಾಯಿಗಳು ಒಂದು ಹೊಲಕ್ಕೆ ಹೋಗಿದ್ರು. ಅರ್ಥಾತ್ ಏನು ಅಂತಂದರೆ, ಅದೊಂದು ಅರಳಿ ಗಿಡದ ಆಲದ ಗಿಡದ ಕೆಳಕ್ಕೆ ಕೂತ್ಕೊಂಡಿದ್ರು. ಅವಾಗ ಅವ್ರ ಮಹಾರಾಜರಿಗೆ ಏನು ಅಂದರು, ಏ ಹುಡುಗ ಈ ಗಿಡ ಹತ್ತು ಅಂದರು. ಮರಾಠಿಯೊಳಗೆ ಹೇಳಿದರು, ಮಹಾರಾಜರ ಗಿಡದ ಮೇಲೆ ಹತ್ತಿದ್ರು, ಮುಂದೆ ಏನು ಹೇಳ್ತಾರೆ ಅದಕ್ಕಾಗಿ ಸುಮ್ಮನೆ ಕೂತಿದ್ರು. ಈ ಗಿಡದಾಗಿ ಎಲೆ ಎಲ್ಲ ಹರಿ ಅಂತ ಹೇಳಿ ಆಮೇಲೆ ಅವ್ರು ಪಟ 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 ಎಲ್ಲ ಎಲೆ ಹರಲಿಕ್ಕತ್ತು. ಭಾಳಷ್ಟು ಕೆಳಗೆ ಬಿದ್ದು ಒಂದೆರಡು ಎಲೆ ಏನವ ತುಕಾಮಾಗಿ ತೊಡಿ ಮೇಲೆ ಬಿದ್ದು. ಅವಾಗ ಅವ್ರು ನೋಡಿದರು, ಅದರ ಸಣ್ಣಗೆ ರಸ ಬರಲಿಕ್ಕತ್ತಿತ್ತು, ಹಿಂದೆ ಆಲದ ರಸ ಬರಲಿಕ್ಕತ್ತಿತ್ತು. ಅದು ನೋಡಿದವ್ರು, ಏ ಬಾಯಿಲಿ ಕೆಳಗೆ ಬಾಯಿಲಿ, ಇವು ಪಾಪ ಹಳ್ಳಿಕತ್ತವ, ಇವು ಎಲ್ಲಿದ್ದು ಅಲ್ಲಿ ಒಯ್ದು ಹಚ್ಚಿಬಿಡುವ. ಮಹಾರಾಜರ ಮನಸ್ಸಿನಲ್ಲಿ ಕಿಂಚಿತ್ತೂ ವಿಕಲ್ಪ ಬರಲಿಲ್ಲ, ಅವ್ರು ಬೇರೆ ವಿಚಾರ ಮಾಡಲಿ. ಬರಬಡ ಅವು ಎಲೆ ಎಲ್ಲ ತೊಗೊಂಡು ಹೋಗಿ ಮ್ಯಾಲ ಎಲ್ಲೆಲ್ಲೋ ಒಂದು ಕಡೆ ಹಿಂಗೆ ಅಂಟಿಸಿದ ಕೂಡಲೇ ಅಂಟಿಬಿಟ್ಟು. ಈ ರೀತಿಯಾಗಿ ಅವ್ರು ಏನು ಮಾಡಿದರು ಅಂದರೆ, ಅವರು ಸೇವಾ ಮಾಡ್ತಾ ಇದ್ದರು. ಅರ್ಥಾತ್ ಒಂದು ದಿವಸ ಮತ್ತೊಂದು ದಿವಸ ಅವರು ಬಡಬಡ ಹೊರಗೆ ಹೊಂಟರು. ಒಂದು ಹೊಲಕ್ಕೆ ಹೋಗಿ ಅಲ್ಲೊಂದು ಗಿಡದ ಕೆಳಗೆ ಕೂತು. ಅವಾಗ ಆ ಗಿಡದ ಒಂದು ರೈತ ಬಂದ, ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿದ ಕೂಡಲೇ ತುಕ ಅವರು ಅವಂದ, ತುಕಾಮಾಯಿ ನಾವೊಂದು ಕಬ್ಬು ಇದನ್ನು ಕಡಿದುಕೊಳ್ಳಿ ಅನ್ನೋದು.
ಹಾ ಕೊಡ್ದು ಕೊಡು ಅಂತ ಹೇಳಿ. ಅವ್ರು ಎಷ್ಟು ಕಬ್ಬು ತೊಗೊಂಡ್ರು ಅಂದರೆ ಇಬ್ಬರು ನಾಲ್ಕು ಮಂದಿಗೆ ನಗುವಲ್ದಷ್ಟು ಕಬ್ಬು ಅವ್ರು ಏನು ಮಾಡಿದರು ಅಂತಂದ್ರೆ ಇದನ್ನು ಮಾಡಿದ್ರು, ಕೂಡಿಸಿದ್ರು. ಅವನು ಕಡಿಸಿ ಅವನ್ನೆಲ್ಲ ಒಂದು ದೊಡ್ಡ ಹಗ್ಗ ತುಂಬ ಗಂಟು ಕಟ್ಟಿದ್ರು, ಗಂಟು ಕಟ್ಟಿ ಒಂದು ಹೊರಿ ಮಾಡಿದರು. ಅವ್ರು ಹೇಳಿದರು, ನೀನು ಹಿಡ್ಕೊಂಡು ಅರ್ಥಾತ್ ಈ ಹುಡುಗನ ತಲೆ ಮೇಲೆ ಇಡ್ರಿ ಅಂತೇಳಿ. ಇಬ್ಬರು ಮೂರು ಮಂದಿ ಹೊರಲಿಕ್ಕಾಗದೆ ಇರೋ ಕಬ್ಬಿನ ಹೊರೆಯನ್ನು ಮಹಾರಾಜರ ತಲೆ ಮೇಲೆ ಇಟ್ಟರು. ಅವಾಗ ಮಹಾರಾಜರ ವಯಸ್ಸು ಎಷ್ಟಿತ್ತು ಅಂದರೆ 14 ವರ್ಷ. ಅವ್ರ ದೇಹವನ್ನು ಸಮರ್ಪಣೆ ಮಾಡಿಬಿಟ್ಟಿದ್ರು. ಸದಾ ದೇವಕಾಜಿ ದಿಧೇ ದೇಹ ಜಾತ, ಭಗವಂತನ ಸಲುವಾಗಿ ನಮಗೆ ನಮ್ಮ ದೇಹವನ್ನು 24 ತಾಸಿನಾಗ ಸ್ವಲ್ಪ ಆದರೂ ಸಂಸ್ಥೆಗೆ ಬರಬೇಕು, ಅವನ ಭಕ್ತಿ ಮಾಡಬೇಕು, ಅವನ ಸೇವಾ ಮಾಡಬೇಕು. ಎಲ್ಲಾದರೂ ಕ್ಷೇತ್ರಗಳಿಗೆ ಹೋದಿವಿ ಅಂದರೆ ನಾವು ನಮ್ದೆಲ್ಲ ಸುಮ್ಮನೆ ದೇಹ ಬುದ್ಧಿಯ ಒಂದು ಏನು ಒಂದು ವೈಶಿಷ್ಟ್ಯದ ಅವನ್ನೆಲ್ಲ ಬದಿಗಿಟ್ಟು ಸದ್ಗುರುಗಳ ಸಾನ್ನಿಧ್ಯದಲ್ಲಿ ಸೇವಾ ಮಾಡಬೇಕು. ಅರ್ಥಾತ್ ಒಬ್ಬರು ಬಾಪು ಸಾಹೇಬ್ ಸಾಥೆ ಅಂತಿದ್ದರು, ಅವರು ಬಹಳ ದೊಡ್ಡ ಅಧಿಕಾರದಿಂದ ರಿಟೈರ್ ಆಗಿದ್ದರು. ಅವರು ಗೋಂದಾವಲೆಯಲ್ಲಿ ಮಹಾರಾಜರ ಸಹವಾಸದಲ್ಲಿ ಮಹಾರಾಜರ ಹತ್ತಿರ ಇದ್ದರು. ಅವ್ರು ಏನು ಮಾಡ್ತಿದ್ರು ಅಂದರೆ ಆ ಊಟದ ತಾಟ ಎಲ್ಲ ಅವನು ಬಳ್ಕೊಂಡು ತಲೆ ಮೇಲೆ ಇಟ್ಕೊಂಡು ಅಲ್ಲೇ ಬಾಣಗಂಗಾ ನದಿಗೆ ಹೋಗಿ ಅವನ್ನೆಲ್ಲ ಮತ್ತೆ ತೊಳ್ಕೊಂಡು ತಲೆ ಮೇಲೆ ಇಟ್ಕೊಂಡು ಬಂದು ಮತ್ತೆ ಆ ತಾಟಲ್ಲಿ ಹಾಕ್ಲಿಕ್ಕೆ ಕೊಡ್ತಿದ್ರು. ಅರ್ಥಾತ್ ಅವರು ಭಾಳ ದೊಡ್ಡ ಇದರಿಂದ ರಿಟೈರ್ ಆದವರು ಇದ್ದರು, ಸಾಹೇಬರಾಗಿ ರಿಟೈರ್ ಆದವರು ಇದ್ದರು. ಇಷ್ಟೊಂದು ಅವ್ರಿಗೆ ಅವ್ರ ನಮ್ರತೆಯಿಂದ ಅವ್ರು ಸೇವಾ ಮಾಡ್ತಿದ್ರು. ಮಹಾರಾಜರು ಹೇಳಿದರು, ಬಾಪು ಸಾಹೇಬ್ ನಿಮ್ಮ ತಲೆಗೆ ಅದು ಭಾಳ ಉಳಿತದ, ಯಾಕೆ ಹಿಂಗೆಲ್ಲ ಅಷ್ಟೆಲ್ಲ ತೊಗೊಂಡು ಮಹಾರಾಜ್ ಇಷ್ಟಾದರೂ ಸೇವಾ ಸಿಗ್ತದ ನನಗೆ, ಅದ ನನ್ನ ಭಾಗ್ಯ ಅಂತ ತಿಳ್ಕೊಂಡಿದ್ದೆ ಅಂತ. ಹಿಂಗೆ ಆಗದ ಹೊರತು ಏನಾಗೋದಿಲ್ಲ ಅಂದರೆ ನಮ್ಮ ದೇಹಾಭಿಮಾನ ಹೋಗೋದಿಲ್ಲ. ಸದ್ಗುರುಗಳ ಆಜ್ಞಾಪಾಲನೆ ಮಾಡುವುದೊಂದೇ ಮುಖ್ಯವಾಗಿರ್ತಕ್ಕಂಥ ಬ್ರಹ್ಮಾನಂದ ಮಹಾರಾಜರು ಅದಕ್ಕೆ ಅರ್ಥಾತ್ ಗೋಂದಾವಲಿಯಲ್ಲಿ ಇರಬೇಕಾದ್ರೂ ಒಂದು ದಿವಸ ಮಹಾರಾಜರು ಮುಂಜಾನೆ ಅಂದರು, ಬ್ರಹ್ಮಾನಂದ ಹೂವಾ ಇವತ್ತು ನಾವು ಪಂಢರ್ಪುರಕ್ಕೆ ಹೋಗಬೇಕು. ಹೋಯ್ ಮಹಾರಾಜ್ ಅಂದರೆ ಆಗಲಿ ಮಹಾರಾಜರೇ, ಮಹಾರಾಜರು ಕುದುರೆ ತಯಾರು ಮಾಡಿದರು. ತಯಾರು ಮಾಡಿ ಅರ್ಥಾತ್ ಅದಕ್ಕೆಲ್ಲ ತಡಿ ಗಿಡಿ ಹಾಕಿ ಕುದುರೆ ತಯಾರು ಮಾಡಿ ಆಮೇಲೆ ತಾವು ಅದರದ್ದು ಅಲ್ಲಿ ನಿಂತುಕೊಂಡ್ರು. ಮತ್ತು ಮಹಾರಾಜರಿಗೆ ಬೇಕಾಗಿರೋ ಸಾಮಾನೆಲ್ಲ ಒಂದು ಹಸಿಬಿ ಅಂದರೆ ಹೆಗಲ ಮೇಲೆ ಹಾಕ್ಕೊಳ್ಳೋ ಒಂದು ಚೀಲದಲ್ಲಿ ಹಾಕ್ಕೊಂಡು ಅಲ್ಲಿ ನಿಂತರು. ಅಷ್ಟೊತ್ತಿ ಮಹಾರಾಜರು ಬಂದರು, ಬಂದು ಆ ಕುದುರೆ ಮೇಲೆ ಕೂತರು. ಕೂತ್ಕೊಳ್ಳೆ ಮಹಾರಾಜರು ಸಹಜ ಏನಂದರು, ಬ್ರಹ್ಮಾನಂದ ಬುವಾ ನೀವು ನಡೀರಿ ಅಂತೇಳಿ. ಹ್ಞೂನ್ರಿ ಮಹಾರಾಜ್ ಅಂತ ಹೆಂಗೆ ಏನು ಏನೂ ಕೇಳಲಿಲ್ಲ. ನಾವು ಆಗಿದ್ದರೆ ಮಹಾರಾಜ್ ನೀವು ಮುಂದೆ ಮುಂದೆ ನಡೀರಿ, ನಾನು ಸ್ಕೂಟರ್ ತೊಗೊಂಡು ನಿಮ್ಮ ಹಿಂದಿಂದ ಬರ್ತೀನಿ ಅಂತಿದ್ವಿ. ಆದರೆ ಬ್ರಹ್ಮಾನಂದ ಮಹಾರಾಜರ ಕುದುರೆ ಹಿಂದಿಂದ ಓಡಲಿಕ್ಕೆ 50 ಮೈಲ್ ಅಂದರೆ 90 ಕಿಲೋಮೀಟ್ರ್ ಆಗ್ತದೆ, 80 ಕಿಲೋಮೀಟ್ರ್ ಆಗ್ತದೆ. ಅಷ್ಟು ಬೆಳಗ್ಗೆ ಹೊಂಟವ್ರು ಸಂಜೆನಾಗಿ ಹೋಗಿ ಪಂಢರ್ಪುರ್ ಮುಟ್ಟಿದ್ರು. ಪಂಢರ್ಪುರ್ ಮುಟ್ಟಿದ ಕೂಡಲೇ ಏನು ಆಗಿರ್ಬೋದು ಕಲ್ಪನಾ ಮಾಡಿ, ಕಂಟಿ ಕದಡಿ ಆ ಕುದುರೆ ಹೆಂಗೆ ಹೆಂಗೆ ಹೋಗ್ತಿತ್ತು. ಅವ್ರು ಹಿಂದಿಲ್ಲ ಹೋಗ್ತಿದ್ರು. ಬ್ರಹ್ಮಾನಂದ ಮಹಾರಾಜರಂದ್ರೆ ಷಟ್ಶಾಸ್ತ್ರ ವಿದ್ವಾನರು, ಅಂಥವರು ಯಾವುದೂ ಸಂಕೋಚ ಅಭಿಮಾನ ಇತ್ಯಾದಿ ಇಟ್ಕೊಳ್ಳಲ್ಲದೆ ಮಹಾರಾಜರು ಬೆನ್ನು ಹತ್ತಿದ್ರು. ಕೊನೆಗೆ ಅಲ್ಲಿ ಪಂಢರ್ಪುರ್ ಹೋದ ಕೂಡಲೇ ಮಹಾರಾಜರು ಏನಂದರು, ಬ್ರಹ್ಮಾನಂದ ಸ್ನಾನ ಮಾಡಿ ಬಂದು ಅಡುಗೆ ಮಾಡಿರಿ ಅಂತ. ಹ್ಞೂನ್ರಿ ಮಹಾರಾಜ ಅಂತ ಹೋಗಿ ಬಡ ಬಡ ಸ್ನಾನ ಮಾಡಿ ಬಂದು ಚಂದ್ರಭಾಗ ನದಿಯಲ್ಲಿ ಆಮೇಲೆ ಅಡುಗೆ ಮಾಡಿದರು. ಅತ್ತ ಇತ್ತ ಮುಂದೆ ಎರಡು ಪಾತ್ರೆಯಲ್ಲಿ ಇಸ್ಕೊಂಡು ಬಂದು ಮಹಾರಾಜರ ಸಲುವಾಗಿ ಅಡುಗೆ ಮಾಡಿದರು. ಅಡುಗೆ ಮಾಡಿ ಮಹಾರಾಜರಿಗೆ ಮಹಾರಾಜರು ಊಟಕ್ಕೆ ಹಾಕಿದರು. ಅವರೆಲ್ಲ ಊಟ ಆದಮೇಲೆ ಅವ್ರಿಗೆ ಹಾಸಿಗೆ ಹಾಯಿಸಿಕೊಟ್ಟು ತಾವು ಉಳಿದದ್ದೇನದ ಊಟ ಚೂಡ್ತಾರೆ ಏನು ಉಳಿದಿತ್ತು ಅದನ್ನ ಊಟ ಮಾಡಿ ಬೆತನಕ ಅವ್ರು ಕಾಲು ಒತ್ತಿ ಕೂತಕ್ಕೆ ಕೂತಿದ್ರು. ಆಮೇಲೆ ಮರದೂಸ ಮುಂಜಾನೆ ಮತ್ತೆ ಅಲ್ಲಿಂದ ಪಾಂಡುರಂಗನ ದರ್ಶನ ಮಾಡಿಕೊಂಡು ಅಲ್ಲಿಂದ ಗೋಂದಾವಲಿ ತನಕ ಮತ್ತೆ ಅವ್ರ ಜೊತೆ ಕುದುರೆ ಮೇಲೆ ಬಂದು ಕುದುರೆ ಮೇಲೆ ಮಹಾರಾಜರು ಹಿಂದಿಂದ ಓಡ್ಕೋದು ಬ್ರಹ್ಮಾನಂದ ಮಹಾರಾಜ. ಆವಾಗ ಮಹಾರಾಜರ ಬಾಯಾಗಿಂದ ಬಾಯಲ್ಲಿ ಶಬ್ದ ಬಂದು, ಶಿಷ್ಯ ಸಾವ ಅಸಾನ್, ಶಿಷ್ಯ ಇದ್ರೆ ಹಿಂಗಿರಬೇಕು ಅಂತ ಇಕೋತ. ಆದ್ದರಿಂದ ಮಹಾರಾಜರು 14 ವರ್ಷ ಆವಾಗ ಅವ್ರಿಗೆ ಅರ್ಥಾತ್ ಸಾಲಿ ಹಿಂದೆ ನೋಡಿಲ್ಲ ಮುಂದೆ ನೋಡಿಲ್ಲ. ಅಂಥವರು ಒಮ್ಮೆಲೆ
ತುಕಾಬಾಯಿಗಳು ಅಪರಿಚಿತರು ಹುಚ್ಚರು ಸಮಾಜದಲ್ಲಿ ಎಲ್ಲರೂ ಅವ್ರಿಗೆ ಅಸಹ್ಯ ಮಾಡ್ತಿದ್ರು. ಊಟಕ್ಕೆ ದಿಕ್ಕಿರ್ತಿದ್ದಿಲ್ಲ, ಯಾರ್ದಾರ ಮನೆ ಕಟ್ಟಿ ಬಾರ್ದು ಕೂತು ಈರುಳ್ಳಿ ರೊಟ್ಟಿ ತಿನ್ನಬೇಕು, ಹುಡುಗರ ಹುಡುಗರ ಜೊತೆಗೆ ದನಕಾಯಿ ಹುಡುಗರ ಜೊತೆಗೆ ಆಟ ಆಡ್ಕೊತಿರ್ಬೇಕು. ಆದ್ದರಿಂದ ಸಮಾಜ ಅವ್ರನ್ನ ಹುಚ್ಚುಕ್ಕೆ ಅಂತ ಕರೀತ. ಆದ್ರೆ ಮಹಾರಾಜರು ಅದನ್ನು ಇನ್ನೂ ನೋಡಿದ್ರೆ ಸಮಾಜ ಏನಂತದ, ಜನರು ಏನಂತಾರ ಅಂತ ಕೇಳ್ಕೊಂಡು ಮಾಡೋದಕ್ಕೆ ಪ್ರಪಂಚ, ಮಹಾರಾಜರು ಅಥವಾ ಭಗವಂತ ಏನಂತಾನ ಅಂತ ತಿಳ್ಕೊಂಡು ಮಾಡೋದಕ್ಕೆ ಪರಮಾರ್ಥ ಅಂತ. ಆದ್ದರಿಂದ ಜಗತ್ತು ಏನಂತ ಅನ್ನೋ ಕಡೆ ನಾವು ಲಕ್ಷ್ಯ ಇರಬಾರ್ದು. ಹೆಂಗೆ ಸರ್ಕಸ್ನ ಸಿಂಹ ಹುಲಿ ಅರ್ಥಾತ್ ಜನರು ಏನಂತಾರೆ ಅನ್ನೋ ಕಡೆಗೆ ಅವಕ್ಕೆ ಲಕ್ಷ್ಯ ಇರಲಿಲ್ಲ. ಅವ್ನು ರಿಂಗ್ ಮಾಸ್ಟರ್ ಅವನದು ಏನು ಇದು ಇರ್ತದ ಅರ್ಥಾತ್ ಅವನದು ಸಂಕೇತ ಇರ್ತದನೋ ಅದ್ರ ಕಡೆಗೆ ಅವ್ರ ಲಕ್ಷ್ಯ ಇರ್ತದೆ ಅರ್ಥ. ಮುಂದೆ ಒಂದು ಸಿಂಗ ಅವರು ಬಂದು ಆ ಇದನ್ನು ಹೊರಿ ಹೊತ್ಕೊಂಡಂಗೆ ಸರಳ ರಸ್ತೆಯಿಂದ ಹೋದ್ರೇನು ಅಂದ್ರೆ ಇಲ್ಲ, ಎಲ್ಲರ ಕೆಸರಾಗ ಮುಳ್ಳಾಗ ಕಂಟ್ಯಾಗ ಮುಖಾಮಾಗ ಹೋಗ್ಬೇಕು. ಅವ್ರು ಹಿಂದಿಂದ ಇವರು ಆ ದೊಡ್ಡ ಕಬ್ಬಿನ ಹರಿ ಹೊತ್ಕೊಂಡು ಇವರು ಹಿಂದಿಂದ ಹೋಗಬೇಕು. ಹೋಗಿ ಮನೆ ಮುಂದೆ ಹೋಗಿ ಆ ಕಬ್ಬಿನ ಹರಿ ಕೆಳಗಿಳಿಸಿದ್ರು. ಅವ್ರು ತುಕಾಮಾಗಿಗಳು ಬಡ ಬಡ ಅದ ಏನು ಒಂದೊಂದು ಕಬ್ಬು ತೆಗೆದು ಓಣ್ಯಾಂಗ ಹುಡುಗರಿಗೆಲ್ಲ ಒಗೆದ್ಬಿಟ್ರು, ಮತ್ತು ಕೈ ಜಾಡಿಸ್ಕೊಂಡು ಎದ್ದು ಬಿಟ್ರು. ಅರ್ಥಾತ್ ಮಹಾರಾಜರು ಶಾಂತವಾಗೇ ಇದ್ದರು, ಅವರ ಮನಸ್ಸಿನಾಗ ಕಿಂಚಿತ್ತೂ ವಿಕಲ್ಪ ಇಲ್ಲ ವಿಕಾರ ಇಲ್ಲ. ಈ ರೀತಿಯಾಗಿ ಒಂದು ದಿವಸ ಮುಂಜಾನೆ ತುಕಾಮಾಯಿಗಳ ಜೊತೆಗೆ ಹೋದರು. ತುಕಾಮಾಯಿಗಳು ಒಂದು ದೊಡ್ಡ ಅಲ್ಲಿ ಒಂದು ಇದು ನದಿ, ಆ ನದಿಯಲ್ಲಿ ನಿಂತು ಹೇಳಿದರು, ಏ ಮಗು ಈ ನದಿಯೊಳಗೆ ಜಿಗಿ ಅಂತ ಹೇಳಿ ಹೂಣ್ರಿ ಅಂತ ಪಟ್ಟನ ಜಿಗದ ಬಿಟ್ಟರು. ಜಿಗದ ಕೂಡಲೇ ಅವರು ಸುಮ್ಮನೆ ಬಂದು ಒಂದು ಗಿಡದ ಕೆಳಗೆ ಕೂತ್ಬಿಟ್ರು. ಮ್ಯಾಲ್ವ ಗೀಲ್ವ ಏನು ಅಲ್ಲೇ ಇಲ್ಲ, ಅವರು ಸುಮ್ಮನೆ ಕೂತು ಕೂಡಲೇ ಮಹಾರಾಜರು ಒಳಗೆ ಕೂತ್ಬಿಟ್ಟಿದ್ರು. ತಾಸಾತ್ ದೀಡ್ ತಾಸಾತ್ ಎರಡು ತಾಸಾತ್ ಅಷ್ಟೊತ್ತಿಗೆ ಸಹಜವಾಗಿ ಊರಾಗಿನ ಜನರು ಬಂದು ಕೂಡಿ ಇವರ ತುಕಾಮಗಳು ಎದ್ದು ಹೋಗಿ ನಮ್ಮ ಹುಡುಗ ಹುಡುಗಿಯ ಮುಳುಗ್ಯಾನ ನಾನು ಎಲ್ಲಿದ್ದಾನೋ ಇದ್ದಾನೋ ಸತ್ತಾನೋ ಎಲ್ಲಿ ಹೋಗ್ಯಾನೋ ಗೊತ್ತಿಲ್ಲ. ಅರ್ಥಾತ್ ಎಲ್ಲ ಅವಾಗ ಏನು ಮಾಡಿದ್ರು, ಪಾತಾಳಗಳ ಹಾಕಿ ಅತ್ಲ ಇತ್ಲ ಎಲ್ಲ ಕಡೆ ನೋಡಿದರು, ಎಲ್ಲೂ ಮಹಾರಾಜರು ಸಿಗಲಿಲ್ಲ. ಕೊನೆಗೆ ತುಕಾಮಗಳು ಬಂದು ಒದರು ಹೇಳಿದರು, ಮಗು ನೀನು ಮ್ಯಾಲೆ ಬರಲಿದ್ದು ನಾನು ಜಿಗದು ಪ್ರಾಣ ಬಿಡ್ತೀನಿ ಅಂದ್ಕೂಡಲೆ ಮಹಾರಾಜರು ಹರರಂತ ಮ್ಯಾಲೆ ಬಂದ್ಬಿಟ್ರು. ಇದು ಜಾದು ಅಲ್ಲ ಅಥವಾ ಒಂದು ಇದು ಅಲ್ಲ, ಒಂದು ವ್ಯಕ್ತಿಯ ವ್ಯಕ್ತಿತ್ವ ಅನ್ನುವಂಥದ್ದು ಎಷ್ಟೆಷ್ಟು ಪ್ರಮಾಣದಲ್ಲಿ ದೇಹ ಬುದ್ಧಿ ಕಡಿಮೆ ಆಗ್ತದನೋ ಅಷ್ಟು ಪ್ರಮಾಣದಲ್ಲಿ ಪ್ರಚಂಡ ಮಹಾನ್ ಆಗ್ತದೆ. ಆ ದೇಹ ಭಾವ ಏನದ, ಆ ದೇಹ ಭಾವದ ಬಗ್ಗೆ ಇರುವ ಅಭಿಮಾನ ಎಷ್ಟು ಕಡಿಮೆಯೋ ಅವಾಗ ಆತ್ಮಭಾವದ ಜಾಗೃತಿ ಆಗ್ತದೆ. ನಮ್ಗೆ ಅದ್ರ ಕಲ್ಪನೆಯೇ ಇಲ್ಲ, ಅದ್ರ ಬಗ್ಗೆ ನಮಗೇನೇನು ಒಂದು ಅಂಶದಲ್ಲಿಯೂ ಅದರದ್ದು ನಮಗೇನಿಲ್ಲ ಅಂದರೆ ಕಲ್ಪನೂ ಇಲ್ಲ, ತಿಳುವಳಿಕೆನೂ ಇಲ್ಲ, ಮತ್ತು ಪ್ರಯತ್ನವೂ ಇಲ್ಲ. ಇಂಥದ್ದು ನಮ್ಮ ಜೀವನದ ಪರಿಸ್ಥಿತಿ ಅದ. ಇನ್ನೂ ಒಂದು ಕೆಲವು ಘಟನೆಗಳವ ಹೇಳ್ತೀನಿ. ಅದಾದ ಮೇಲೆ ಮಹಾರಾಜರು ಅವ್ರಿಗೆ ಹೆಂಗೆ ಅನುಗ್ರಹ ಮಾಡಿದರು, ಮುಂದೆ ಏನು ಮಾಡಿದರು ಅನ್ನೋದನ್ನು ವಯಸ್ಸಿನ ಕೇವಲ 15ನೇ ವರ್ಷ ಬ್ರಹ್ಮನಿಷ್ಠ ಆದರು, ಬ್ರಹ್ಮಜ್ಞಾನಿ ಆದರು. ಅಂಥ ಒಂದು ಸದ್ಗುರುಗಳು ಮುಂದೆ ಏನು ಮಾಡಿದರು ಅನ್ನುವಂಥದ್ದನ್ನು ಪ್ರಸಂಗಾನುಸಾರವಾಗಿ ನಾಳೆ ಮತ್ತೆ ಹೇಳ್ತೀನಿ. ಆದರೆ ಮುಖ್ಯವಾಗಿ ನಾಳಿನಿಂದ ಎಲ್ಲರೂ ಏನದನು, ಆಮೇಲೆ ಇನ್ನೂ ಒಂದು ಏನು ಅಂತಂದರೆ, ಈ ನಾವು 9, 12, 15, 16, 17 ಇಷ್ಟು 5 ಅಧ್ಯಾಯ ಅಂದ್ವಿ. ಈಗ ನಾವು 10ನೇದಲ್ಲಿ ಹತ್ತೀವಿ, 10ನೇದ್ದು ಆದ ಕೂಡಲೇ 11 ಅಂತೀವಿ, 11 ಆದ ಕೂಡಲೇ 13 ಅಂತೀವಿ, 13 ಆದ ಕೂಡಲೇ 14 ಅಂತೀವಿ. ಅಂದರೆ 9ರಿಂದ 17 ತನಕ ಅಂದ್ವಿ. ಇವೆಲ್ಲ ಅಧ್ಯಾಯ ಆದ ಕೂಡಲೇ ಒಂದು ದಿವಸ ಅಥವಾ 2 ದಿವಸ ನಾವೆಲ್ಲ ಉದ್ದಕ್ಕೆ ಒಂದು ಚೆನ್ನಾಗಿ ಅನ್ನೋಣಂತೆ. ಯಾರು ಎಷ್ಟು ಅಧ್ಯಾಯಗಳನ್ನು ಮುಖೋದ್ಗತವಾಗಿ ಮಾಡಿ ಹೇಳ್ತಿದ್ರು, ಯಾರು 18 ಅಧ್ಯಾಯ ಭಗವದ್ಗೀತೆಯನ್ನು ಮಹಾರಾಜರ ಮುಂದೆ ಕೂತ್ಕೊಂಡು ಹೇಳಿದರೆ ಅವ್ರಿಗೆ ನಾವೊಂದು ಮಹಾರಾಜರ ಮುದ್ರಿತವಾಗಿರ್ತಕ್ಕಂಥ ಗೋಲ್ಡ್ ಮೆಡಲ್ ಕೊಡ್ತೀವಿ. ಸದ್ಗುರುನಾಥ ಮಹಾರಾಜ ಕೀ ಜೈ, ಜೈ ಜೈ ರಘುವೀರ ಸಮರ್ಥ ಉಪಾಸನೆಲಾಲೇ ಸದಾ.
ಸೀತಾ ನಮಸ್ಕಾರ. ನಮಸ್ಕಾರ.